ಎಲ್ಲರಿ ನಮಸ್ಕಾರ. ನಮಸ್ತೆ ನಮಸ್ತೆ. ಎಲ್ಲರಿ ನಮಸ್ತೆ. ಕ್ಷಮೆ ಇರಲಿ, ಒಂದ್ ಎರಡು ಮೂರು ದಿನ ಕ್ಲಾಸ್ ತೊಳಕ್ ಆಗಲಿಲ್ಲ. ಮೊನ್ನೆ ಸಾರಿಗೆ ಮತ್ತು ಸಂಪರ್ಕದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೆವು ಅಲ್ಲ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ತೆ. ವಿಶ್ವ ಅವರೇ, ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ವಾಯು ಸಾರಿಗೆಯನ್ನ, ಭೂ ಸಾರಿಗೆಯನ್ನ ಅಧ್ಯಯನ ಮಾಡಿ. ಭೂ ಸಾರಿಗೆ, ಜಲ ಸಾರಿಗೆ, ಲಾಸ್ಟ್ ಯಾವ್ದಂದ್ರ ವಾಯು ಸಾರಿಗೆ. ವಾಯು ಸಾರಿಗೆ ವಾಯು ಸಾರಿಗೆ ಪ್ರಪಂಚದಲ್ಲಿ ಮೊದಲ ಬಾರಿಗೆ ವಾಯು ಸಾರಿಗೆಯನ್ನು ಆವಿಷ್ಕಾರ ಮಾಡಿದವರು. ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ವಾಯು ಸಾರಿಗೆಯನ್ನು ಆವಿಷ್ಕಾರ ಮಾಡಿದರು. ಕ್ವಶನ್ ಆಗಿದೆ, ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಾಯು ಸಾರಿಗೆಯನ್ನು ಆವಿಷ್ಕಾರ ಮಾಡಿದ ಕೀರ್ತಿ 1901 ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದ USA, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದ ಎರಡು ಇಬ್ಬರು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಾಯು ಸಾರಿಗೆ ಆವಿಷ್ಕಾರ ಮಾಡಿದವರು. ಅದು ಓರ್ವಿಲ್ಲೆ ಅನ್ನುವಂತ ವ್ಯಕ್ತಿ, ಓರ್ವಿಲ್ಲೆ ಮತ್ತು ವಿಲ್ಬರ್. ವಿಲ್ಬರ್, ಓರ್ವಿಲ್ಲೆ ಮತ್ತು ವಿಲ್ಬರ್ ಅನ್ನುವಂತ ರೈಟ್ ಸಹೋದರರು. ಜಗತ್ತಿನಲ್ಲಿ ಮೊದಲ ಬಾರಿಗೆ ಓರ್ವಿಲ್ಲೆ ಮತ್ತು ವಿಲ್ಬರ್, ಓರ್ವಿಲ್ಲೆ ಮತ್ತು ವಿಲ್ಬರ್ ಅನ್ನುವಂತ ರೈಟ್ ಸಹೋದರರು ಜಗತ್ತಿನಲ್ಲಿ ಮೊದಲ ಬಾರಿಗೆ, ಪ್ರಪಂಚದಲ್ಲಿ ಮೊದಲ ಬಾರಿಗೆ ಈ ವಿಮಾನ ಸಾರಿಗೆಯನ್ನು, ವಾಯು ಸಾರಿಗೆಯನ್ನು ಆವಿಷ್ಕಾರ ಮಾಡುವಲ್ಲಿ ಯಶಸ್ವಿಯಾದರು ಅಂತ. ಅತ್ಯಂತ ವೇಗದ ಸಾರಿಗೆ ವಾಯು ಸಾರಿಗೆ ಅಂದ್ರೆ ಪ್ರಪಂಚದಲ್ಲಿ ಅತ್ಯಂತ ವೇಗದ ಸಾರಿಗೆ, ಜಗತ್ತಿನಲ್ಲಿ ಅತ್ಯಂತ ವೇಗದ ಸಾರಿಗೆ ಯಾವುದಂದ್ರೆ ವಾಯು ಸಾರಿಗೆ. ಓರ್ವಿಲ್ಲೆ ಮತ್ತು ವಿಲ್ಬರ್ ಅನ್ನುವಂಥ ರೈಟ್ ಸಹೋದರು ಜಗತ್ತಿನಲ್ಲಿ ಮೊದಲ ಬಾರಿಗೆ ವಾಯು ಸಾರಿಗೆಯನ್ನ ಆವಿಷ್ಕಾರ ಮಾಡುವಲ್ಲಿ ಯಶಸ್ವಿಯಾದರು. ಓಕೆ, ಹಾಗಾದ್ರೆ ಪ್ರಪಂಚದ ಯಾವ ನಗರಗಳ ಮಧ್ಯೆ ವಾಯು ಸಾರಿಗೆ ಆರಂಭವಾಯಿತು ಅಂದ್ರೆ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದ ಕಿಟ್ ಹಾಸನದಿಂದ. ಕಿಟ್ ಹಾಸನ್ ಮತ್ತು ಕ್ಯಾರೋಲಿನ್ ಪ್ರಾಂತ್ಯಗಳ ಮಧ್ಯದಲ್ಲಿ, ಕ್ಯಾರೋಲಿನ್ ಪ್ರಾಂತ್ಯಗಳ ಮಧ್ಯದಲ್ಲಿ ಜಗತ್ತಿನಲ್ಲಿ ಮೊದಲ ಬಾರಿಗೆ ವಾಯು ಸಾರಿಗೆ ಆರಂಭಗೊಂಡಿದ್ದು ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ, ಕಿಟ್ ಹಾಸನದಿಂದ ಕ್ಯಾರೋಲಿನ್ ಪ್ರಾಂತ್ಯಗಳ ಮಧ್ಯದಲ್ಲಿ ಹಾರಾಟವಾಯಿತು. ಭಾರತಕ್ಕೆ ವಾಯು ಸಾರಿಗೆಯನ್ನು ಪರಿಚಯ ಮಾಡಿದವರು 1911 JRD ಟಾಟಾ. JRD ಟಾಟಾ ಭಾರತಕ್ಕೆ ವಾಯು ಸಾರಿಗೆಯನ್ನು ಪರಿಚಯ ಮಾಡಿದವರು JRD ಟಾಟಾ. ಕ್ವಶನ್ ಆಗಿದೆ, ಭಾರತಕ್ಕೆ ವಾಯು ಸಾರಿಗೆಯನ್ನು ಪರಿಚಯ ಮಾಡಿದವರು JRD ಟಾಟಾ. ಎಸ್, JRD ಟಾಟಾ ಅವರ ನೇತೃತ್ವದಲ್ಲಿ ಭಾರತ ದೇಶಕ್ಕೆ ವಾಯು ಸಾರಿಗೆ ಆರಂಭ ಆಯಿತು. ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ, ಉತ್ತರ ಪ್ರದೇಶದ ಅಲಹಾಬಾದ್ ಇಂದ ಉತ್ತರಾಖಂಡದ ನೈನಿತಾಲಗಳ ಮಧ್ಯದಲ್ಲಿ. ನೈನಿತಾಲ, ಉತ್ತರ ಪ್ರದೇಶದ ಅಲಹಾಬಾದ್ ಇಂದ ಉತ್ತರಾಖಂಡದ ನೈನಿತಾಲಗಳ ಮಧ್ಯದಲ್ಲಿ, ಅಲಹಾಬಾದ್ ಟು ನೈನಿತಾಲ, ಉತ್ತರ ಪ್ರದೇಶದ ಅಲಹಾಬಾದ್ ಇಂದ ಉತ್ತರಾಖಂಡದ ನೈನಿತಾಲಗಳ ಮಧ್ಯದಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ 1911 ವಾಯು ಸಾರಿಗೆ ಆರಂಭವಾಯಿತು. ಭಾರತದಲ್ಲಿ ಮೊದಲ ಬಾರಿಗೆ ವಾಯು ಸಾರಿಗೆ ಆರಂಭಗೊಂಡಿದ್ದು ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ, ಉತ್ತರ ಪ್ರದೇಶದ ಅಲಹಾಬಾದ್ ಟು ಉತ್ತರಾಖಂಡದ ನೈನಿತಾಲಗಳ ಮಧ್ಯದಲ್ಲಿ. ಓಕೆನಾ. ಇನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ವಾಯು ಸಾರಿಗೆ ಪರಿಚಯ ಆಗಿದ್ದು ಯಾವಾಗ ಅಂದ್ರೆ, 1932 ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಾಯು ಸಾರಿಗೆ ಎಲ್ಲಿಂದ ಅಂದ್ರೆ, ಬಳ್ಳಾರಿಯಿಂದ ಆರಂಭವಾಯಿತು.
ಬಳ್ಳಾರಿಯಿಂದ ಕರ್ನಾಟಕ ರಾಜ್ಯದಲ್ಲಿ ವಾಯು ಸಾರಿಗೆ ಬಳ್ಳಾರಿಯಿಂದ ಆರಂಭ. ಆಕ್ಚುಲಿ ಬಳ್ಳಾರಿಯಿಂದ ವಾಯು ಸಾರಿಗೆ ಆರಂಭ ಆಗಿರಲಿಲ್ಲ, ದಿನಾಲು ಒಂದು ವಿಮಾನ ಹೋಗ್ತಿತ್ತು. ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಇಲ್ಲಿ ನೋಡಿ, ಈ ಒಂದು ಭಾಗ ಚೆನ್ನೈದಿಂದ ಒಂದು ವಿಮಾನ ಹೋಗ್ತದೆ, ಚೆನ್ನೈದಿಂದ ಬಳ್ಳಾರಿ, ಬಳ್ಳಾರಿಯಿಂದ ಮುಂಬೈ, ಮುಂಬೈದಿಂದ ಅಹಮದಾಬಾದ್, ಅಹಮದಾಬಾದ್ನಿಂದ ಕರಾಚಿ ಪ್ರತಿನಿತ್ಯ. ಇಲ್ಲಿಂದ ಇಲ್ಲಿಗೆ, ನೆಕ್ಸ್ಟ್ ಇಲ್ಲಿಗೆ, ನೆಕ್ಸ್ಟ್ ಇಲ್ಲಿಗೆ, ನೆಕ್ಸ್ಟ್ ಇಲ್ಲಿಗೆ. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗ್ತಿತ್ತು, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಲಾಸ್ಟ್ ಇಲ್ಲಿ. ಓಕೆನಾ? ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲು ಬಾರಿಗೆ 1932ರಲ್ಲಿ ಬಳ್ಳಾರಿಯಿಂದ ವಾಯು ಸಾರಿಗೆ ಆರಂಭವಾಯಿತು. ಕರ್ನಾಟಕ ರಾಜ್ಯದಲ್ಲಿ ವಾಯು ಸಾರಿಗೆ ಆರಂಭಗೊಂಡಿದ್ದು ಎಲ್ಲಿಂದ ಅಂದ್ರೆ ಬಳ್ಳಾರಿಯಿಂದ. ನೆನ್ಪಿಡಿ, ಬಳ್ಳಾರಿಯಿಂದ. ಈ ಕರ್ನಾಟಕ ರಾಜ್ಯದಲ್ಲಿ ಆ ವಾಯು ಸಾರಿಗೆ ಬಳ್ಳಾರಿಯಿಂದ ಆರಂಭ ಮಾಡಿದವರು ಯಾರು? ಸಮಾಧಾನ ಕೇಳಿ ಇವತ್ತು, ಆರಾಮ್ ಪೇಸಸ್, ಏನು ಎಸ್ ಎಂ ಎಸ್ ಮಾಡಬೇಡಿ, ಇನ್ನೊಬ್ಬರಿಗೆ ತೊಂದರೆ ಆಗ್ತದೆ. ಚಂದ ಪಾಠ ಕೇಳಿ ಪ್ಲೀಸ್. ಕರ್ನಾಟಕ ರಾಜ್ಯದಲ್ಲಿ ವಾಯು ಸಾರಿಗೆ ಆರಂಭ ಮಾಡಕ್ ಪ್ರೇರಣೆ ಕೊಟ್ಟವರು ಯಾರಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್. ಎಸ್, ಸರ್ ಮಿರ್ಜಾ ಇಸ್ಮಾಯಿಲ್ ಆ ಸಮಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ದಿವಾನರಾಗಿದ್ದರು. ಅವರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ನೇತೃತ್ವದಲ್ಲಿ 1932ರಲ್ಲಿ ಬಳ್ಳಾರಿಯಿಂದ ವಾಯು ಸಾರಿಗೆ ಆರಂಭವಾಯಿತು. ಎಲ್ಲಿಂದ ಅಂದ್ರೆ ಮದ್ರಾಸದಿಂದ, ಮದ್ರಾಸದಿಂದ ಬಳ್ಳಾರಿ, ಬಳ್ಳಾರಿಯಿಂದ ಮುಂಬೈ, ಮುಂಬೈದಿಂದ ಅಹಮದಾಬಾದ್, ಅಹಮದಾಬಾದಿಂದ ಕರಾಚಿ. ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ವಾಯು ಸಾರಿಗೆ ಆರಂಭ ಮಾಡಿದ ಕೀರ್ತಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಸಲ್ತದ. ಸರ್ ಮಿರ್ಜಾ ಇಸ್ಮಾಯಿಲ್. ಓಕೆನಾ? ಹಾಗಾದ್ರೆ ನಮ್ಮ ದೇಶದ ಸಮಸ್ತ ವಾಯು ಸಾರಿಗೆ ರಾಷ್ಟ್ರೀಕರಣಗೊಂಡಿದ್ದು ಯಾವಾಗ ಅಂದ್ರೆ 1953ರಲ್ಲಿ, 1953. 1953ರಲ್ಲಿ ವಾಯು ಸಾರಿಗೆ ರಾಷ್ಟ್ರೀಕರಣಗೊಂಡಿತ್ತು. ರಾಷ್ಟ್ರೀಕರಣ, ನ್ಯಾಷನಲೈಜೇಷನ್. ಭಾರತ ದೇಶದಲ್ಲಿ ವಾಯು ಸಾರಿಗೆ ರಾಷ್ಟ್ರೀಕರಣಗೊಂಡ ವರ್ಷ, ರಾಷ್ಟ್ರೀಕರಣಗೊಂಡ ವರ್ಷ, ನ್ಯಾಷನಲೈಸ್ಡ್. 1953ರಲ್ಲಿ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ವಾಯು ಸಾರಿಗೆ ರಾಷ್ಟ್ರೀಕರಣಗೊಂಡಿತ್ತು, ನ್ಯಾಷನಲೈಸ್ಡ್. ಹಾಗಾದ್ರೆ ವಾಯು ಸಾರಿಗೆ ರಾಷ್ಟ್ರೀಕರಣಗೊಂಡ ನಂತರ ಇದರಲ್ಲಿ ಎರಡು ಪ್ರಕಾರವಾಗಿ ಇಬ್ಬಾಗ ಆಯ್ತು. ಒಂದು ದೇಶೀಯ ವಾಯು ಸಾರಿಗೆ ಅಂತೇಳಿ, ದೇಶೀಯ ವಾಯು ಸಾರಿಗೆ. ಇನ್ನೊಂದು ವಿದೇಶೀಯ ವಾಯು ಸಾರಿಗೆ. ವಿದೇಶೀಯ ವಾಯು ಸಾರಿಗೆ, ದೇಶೀಯ ವಾಯು ಸಾರಿಗೆ, ಇನ್ನೊಂದು ವಿದೇಶೀಯ ವಾಯು ಸಾರಿಗೆ. ಡೊಮೆಸ್ಟಿಕ್ ಅಂಡ್ ಇಂಟರ್ನ್ಯಾಷನಲ್ ಏರ್ವೇ ಅಂತ ಕರಿತೀವಿ ದೇಶೀಯ ವಾಯು ಸಾರಿಗೆ, ಇನ್ನೊಂದು ವಿದೇಶೀಯ ವಾಯು ಸಾರಿಗೆ. ದೇಶೀಯ ವಾಯು ಸಾರಿಗೆ ನಿಭಾಯಿಸುವ ಸಂಸ್ಥೆ ಯಾವುದಂದ್ರ ಇಂಡಿಯನ್ ಏರ್ಲೈನ್. ಇಂಡಿಯನ್ ಏರ್ಲೈನ್, ಇಂಡಿಯನ್ ಏರ್ಲೈನ್. ವಿದೇಶಿಯ ವಾಯು ಸಾರಿಗೆ ನಿಭಾಯಿಸುವ ಸಂಸ್ಥೆ ಯಾವುದಂದ್ರ ಏರ್ ಇಂಡಿಯಾ. ಏರ್ ಇಂಡಿಯಾ, ನೆನ್ಪಿಡಿ, ಏರ್ ಇಂಡಿಯಾ. ದೇಶೀಯ ವಾಯು ಸಾರಿಗೆ ನಿಭಾಯಿಸುವ ಸಂಸ್ಥೆ ಇಂಡಿಯನ್ ಏರ್ಲೈನ್ ಆದ್ರೆ, ವಿದೇಶಿಯ ವಾಯು ಸಾರಿಗೆ ನಿಭಾಯಿಸುವ ಸಂಸ್ಥೆ ಯಾವುದಂದ್ರ ಏರ್ ಇಂಡಿಯಾ. ದೇಶೀಯ ವಾಯು ಸಾರಿಗೆ ಇಂಡಿಯನ್ ಏರ್ಲೈನ್. ಭಾರತದ ದೇಶೀಯ ವಾಯು ಸಾರಿಗೆಯನ್ನ ನಿಭಾಯಿಸುವ ಸಂಸ್ಥೆ ಇಂಡಿಯನ್ ಏರ್ಲೈನ್, ವಿದೇಶಿ ವಾಯು ಸಾರಿಗೆ ನಿಭಾಯಿಸುವ ಸಂಸ್ಥೆ ಏರ್ ಇಂಡಿಯಾ. ಏರ್ ಇಂಡಿಯಾ ಸಮಸ್ತ ಭಾರತ ದೇಶದ ವಾಯು ಸಾರಿಗೆಯನ್ನ 1995 ಏಪ್ರಿಲ್ 1ರಂದು ಕೇಂದ್ರ ಸರ್ಕಾರ ಒಂದು ವಿಶಿಷ್ಟವಾಗಿರುವಂತ ಇಲಾಖೆಯನ್ನು ಹುಟ್ಟಾಕ್ತದೆ. ಆ ಇಲಾಖೆ ಯಾವುದಂದ್ರ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, AAI ಅಂತ ಕರೀತಾರೆ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಈ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ನವದೆಹಲಿಯಲ್ಲಿದೆ, ನವದೆಹಲಿ, ನ್ಯೂ ಡೆಲ್ಲಿ. ಸ್ಥಾಪನೆಯಾದ ವರ್ಷ 1995 ಏಪ್ರಿಲ್ 1ರಂದು. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರೆ ನ್ಯೂ ಡೆಲ್ಲಿ ಇದೆ. ಸಮಸ್ತ ಭಾರತ ದೇಶದ ವಾಯು ಸಾರಿಗೆಯನ್ನ ಕಂಟ್ರೋಲ್ ಮಾಡುವಂತ ಸಂಸ್ಥೆ, ಭಾರತ ದೇಶದ ಸಮಸ್ತ ವಾಯು ಸಾರಿಗೆಯನ್ನ ನಿಯಂತ್ರಿಸುವ ಸಂಸ್ಥೆ ಯಾವುದಂದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಸ್ನೇಹಿತರೆ, ವಾಯು ಸಾರಿಗೆ ಬಗ್ಗೆ ಹೇಳ್ತಾ ಇದ್ದಾನೆ. ಅತ್ಯಂತ ವೇಗದ ಸಾರಿಗೆ, ಪ್ರಪಂಚ ಅತಿ ವೇಗದಲ್ಲಿ ಇವತ್ತು ಬೆಳೀತಾ ಇದೆ. ಕಾರಣ ಏನಂದ್ರೆ ವಾಯು ಸಾರಿಗೆ. ಯಾಕಂದ್ರೆ ನಿಮಗೆ ಜೋಕ್ ಅನಿಸ್ಬಹುದು, ಭಾರತ ದೇಶದ ಮುಂಬೈದಿಂದ ನ್ಯೂಯಾರ್ಕ್ ಪಟ್ಟಣವನ್ನು ತಲುಪಬೇಕಾದ್ರೆ ಕೇವಲ 45 ನಿಮಿಷ ಸಾಕು. ಏನ್ ಸರ್ ಏನ್ ಜೋಕ್ ಮಾಡ್ತಾರೆ, ನಮ್ಮ ಪಿಜಿಗೆ ಹೋಗ್ಬೇಕಾದ್ರೆ ಅರ್ಧ ತಾಸು ಬೇಕಾಗ್ತದೆ, ನೀವು 45 ನಿಮಿಷ ಅಂತ ಹೇಳಕತ್ತಿರಲ್ಲ. ಹೌದು, ಮುಂಬೈ ಪಟ್ಟಣದಿಂದ ಅಮೆರಿಕ ದೇಶದ ನ್ಯೂಯಾರ್ಕ್ ಪಟ್ಟಣವನ್ನ ಕೇವಲ 45 ನಿಮಿಷದಲ್ಲಿ ತಲುಪುವಂತ ವಿಮಾನಗಳು ಆವಿಷ್ಕಾರ ಆಗ್ತಾ ಇದ್ದಾವೆ ಪ್ರೆಸೆಂಟ್. ಅಷ್ಟು ವೇಗದ ವಿಮಾನಗಳದಾವ ಸ್ನೇಹಿತರೆ.
ಇವತ್ತ ಯುದ್ಧ ಆಗಲಿ, ಸುನಾಮಿ ಆಗಲಿ, ಭೂಕಂಪ ಆಗಲಿ, ಜ್ವಾಲಾಮುಖಿ ಆಗಲಿ, ಅಂತ ಸಮಯದಲ್ಲಿ ಅತ್ಯಂತ ಹೆಚ್ಚು ಒಂದು ಬೇಡಿಕೆಯಲ್ಲಿರುವಂತ ಒಂದು ಸಾರಿಗೆ ಯಾವುದು ಅಂದ್ರೆ ಅದು ವಾಯು ಸಾರಿಗೆ. ಅದಕ್ಕೆ ವೇಗದ ಸಾರಿಗೆ ಅಂತ ಕರೀತಾರೆ. ವೆಚ್ಚದಾಯಕವಾದ ಸಾರಿಗೆ, ವೆಚ್ಚದಾಯಕವಾದ ಸಾರಿಗೆ, ಅತಿ ಬೇಡಿಕೆಯ ಸಾರಿಗೆ ಯಾವುದು ಅಂದ್ರೆ ವಾಯು ಸಾರಿಗೆ. ಜಗತ್ತಿನಲ್ಲಿ ವಾಯು ಸಾರಿಗೆಯನ್ನ ಓರ್ ವಿಲ್ಯಂ ಮತ್ತು ವಿಲ್ಬರ್ ಅನ್ನುವಂಥ ವ್ಯಕ್ತಿಗಳು 1901ರಲ್ಲಿ ಅಮೆರಿಕ ದೇಶದಲ್ಲಿ ಆವಿಷ್ಕಾರ ಮಾಡ್ತಾರೆ. ಎಸ್, ಹಾಗಾದ್ರೆ ಪ್ರಪಂಚದ ಮೊದಲ ಬಾರಿಗೆ ವಾಯು ಸಾರಿಗೆ ಆರಂಭಗೊಂಡಿದ್ದು ಎಲ್ಲಿಂದ ಅಂದ್ರೆ ಅಮೆರಿಕ ದೇಶದ ಕಿಟ್ಟ ಹಾಸನದಿಂದ ಕ್ಯಾರೋಲಿನ್ ಪ್ರಾಂತ್ಯಗಳ ಮಧ್ಯದಲ್ಲಿ ವಾಯು ಸಾರಿಗೆ ಆರಂಭವಾಯಿತು. ಭಾರತಕ್ಕೆ ವಾಯು ಸಾರಿಗೆಯನ್ನು ಪರಿಚಯ ಮಾಡಿದವರು ಜೆಆರ್ಡಿ ಟಾಟಾ. ಉತ್ತರ ಪ್ರದೇಶದ ಅಲಹಾಬಾದ್ನಿಂದ ಉತ್ತರಾಖಂಡದ ನೈನಿತಾಲಗಳ ಮಧ್ಯೆ ಆರಂಭವಾಯಿತು. ಕರ್ನಾಟಕ ರಾಜ್ಯಕ್ಕೆ ವಾಯು ಸಾರಿಗೆ ಪರಿಚಯ ಆಗಿದ್ದು ಬಳ್ಳಾರಿಯಲ್ಲಿ 1932ರಲ್ಲಿ. ಬಳ್ಳಾರಿಯಲ್ಲಿ ಎಲ್ಲಿಂದ? ಇಲ್ಲಿಂದ ಆರಂಭ ಆಯ್ತು ಈ ಭಾಗ. ಇಲ್ಲಿಂದ, ಇಲ್ಲಿಂದ ಅಂದ್ರೆ ತಮಿಳುನಾಡಿನ ಮದ್ರಾಸ್ನಿಂದ ಬಳ್ಳಾರಿ, ಬಳ್ಳಾರಿಯಿಂದ ಮುಂಬೈ, ಮುಂಬೈಯಿಂದ ಅಹಮದಾಬಾದ್, ಅಹಮದಾಬಾದಿಂದ ಕರಾಚಿಯವರೆಗೆ. ಓಕೆನಾ? ಕರ್ನಾಟಕ ರಾಜ್ಯದಲ್ಲಿ ಬಳ್ಳಾರಿಯಿಂದ ವಾಯು ಸಾರಿಗೆ ಆರಂಭ ಆಯ್ತು. ವಾಯು ಸಾರಿಗೆ ರಾಷ್ಟ್ರೀಕರಣಗೊಂಡ ವರ್ಷ 1953. 1953ರಲ್ಲಿ ವಾಯು ಸಾರಿಗೆ ರಾಷ್ಟ್ರೀಕರಣಗೊಂಡಿತ್ತು. ವಾಯು ಸಾರಿಗೆಯಲ್ಲಿ ಎರಡು ಪ್ರಕಾರ, ಒಂದು ದೇಶೀಯ ವಾಯು ಸಾರಿಗೆ, ಇನ್ನೊಂದು ವಿದೇಶಿ ವಾಯು ಸಾರಿಗೆ. ದೇಶೀಯ ವಾಯು ಸಾರಿಗೆ ನಿಭಾಯಿಸುವ ಸಂಸ್ಥೆ ಯಾವುದಂದ್ರೆ ಇಂಡಿಯನ್ ಏರ್ಲೈನ್. ವಿದೇಶಿ ವಾಯು ಸಾರಿಗೆಯನ್ನು ಏರ್ ಇಂಡಿಯಾ. ಸಮಸ್ತ ವಾಯು ಸಾರಿಗೆ ಕಂಟ್ರೋಲ್ ಮಾಡುವಂತ ಸಂಸ್ಥೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಇತ್ತೀಚೆಗೆ ನರೇಂದ್ರ ಮೋದಿ ಅವರು ವಾಯು ಸಾರಿಗೆಯನ್ನ ಜನಸಾಮಾನ್ಯರು ಕೂಡ ಬಳಕೆ ಮಾಡಬೇಕು ಅಂತೇಳಿ ಒಂದು ಯೋಜನೆ ಜಾರಿಗೆ ತಂದ್ರು. ಆ ಯೋಜನೆ ಯಾವುದಂದ್ರ ಉಡಾನ್ ಯೋಜನೆ. ಉಡಾನ್ ಯೋಜನೆ, ಉಡಾನ್ ಯೋಜನೆ ನೆನ್ಪಿಡಿ. ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಜನಸಾಮಾನ್ಯರು ಸಹ ವಾಯು ಸಾರಿಗೆಯಲ್ಲಿ ಬಳಕೆ ಮಾಡಬಹುದು ಅಂತೇಳಿ ಜಾರಿಗೆ ತಂದ ಯೋಜನೆ ಯಾವುದಂದ್ರ ಉಡಾನ್ ಯೋಜನೆ. ಉಡಾನ್ ಯೋಜನೆ, ಎಸ್, ಉಡಾನ್ ಯೋಜನೆ, ಉಡಾನ್ ಯೋಜನೆ, ಉಡಾನ್ ಯೋಜನೆ, ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಸ್ನೇಹಿತರೆ, ಭಾರತ ದೇಶದ ಪ್ರಮುಖವಾಗಿರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ನೋಡಿದಾಗ ನಮ್ಮ ದೇಶದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಮೇಲೆ ಕ್ವಶನ್ ಕೇಳ್ತವೆ. ಇತ್ತೀಚೆಗೆ ಪಾಪ್ಯುಲರ್ ಆಗಿರುವಂತಹ ಇಂಟರ್ನ್ಯಾಷನಲ್ ಒಂದು ಏರ್ಪೋರ್ಟ್ ಗಳ ಮೇಲೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಮೇಲೆ ಕ್ವಶನ್ ಜಾಸ್ತಿ ಆಗ್ತಾ ಇದೆ. ಭಾರತ ದೇಶದ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, 1 ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೆಹಲಿ, ವೆರಿ ಇಂಪಾರ್ಟೆಂಟ್. ಇಂದಿರಾಗಾಂಧಿ, ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೆಹಲಿ. ಓಕೆ, ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೆಹಲಿ. ನೆಕ್ಸ್ಟ್ ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಚೆನ್ನೈ. ಅಣ್ಣಾ, ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಚೆನ್ನೈ. ಇದರ ಮೊದಲ ಹೆಸರು ಏನಂದ್ರೆ ಮೀನಂಬಕ್ಕಂ, 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 ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಚೆನ್ನೈ, ಫೇಮಸ್ ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇಂದಿರಾಗಾಂಧಿಯ ಮೊದಲ ಹೆಸರು ಏನಂದ್ರೆ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಾಲಂ, ವೆರಿ ಗುಡ್. ಪಾಲಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಪಾಲಂ. ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೂ ಒಂದೇ, ಪಾಲಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೂ ಒಂದೇ. ಇನ್ನ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಛತ್ರಪತಿ, ಛತ್ರಪತಿ ಶಿವಾಜಿ ಮಹಾರಾಜ್, ಶಿವಾಜಿ, ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದರ ಮೊದಲ ಹೆಸರು ಏನಂದ್ರೆ ಸಹರಾ, ಸಹರಾ ಅಥವಾ ಸಾಂತ್ರಾ ಕೋಚ್, ಸಾಂತ್ರಾ ಕೋಚ್, ಸಾಂತ್ರಾ ಕೋಚ್ ಅಂದ್ರೆ ಒಂದೇ, ಸಹರಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ಒಂದೇ. ಸಹರಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರೆ ಮುಂಬೈ. ಸಹರಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇನ್ನ ಇಲ್ಲಿ ನೋಡಿ, ಕಲ್ಕತ್ತಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸುಭಾಷ್ ಚಂದ್ರ ಬೋಸ್, ಸುಭಾಷ್ ಚಂದ್ರ ಬೋಸ್, ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಲ್ಕತ್ತಾ. ಇದರ ಮೊದಲ ಹೆಸರು ಡಮ್ ಡಮ್, ಡಮ್ ಡಮ್, ಡುಮ್ ಡುಮ್ ಅಂತ ಬರೆದ್ರಿ, ಡಮ್ ಡಮ್ ಅಂತ ಬರೀರಿ, ಡಮ್ ಡಮ್, ಡಮ್ ಡಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಡಮ್ ಡಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ಒಂದೇ, ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ಒಂದೇ. ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೊದಲ ಹೆಸರು ಡಮ್ ಡಮ್. ಕ್ವಶನ್ ಕೇಳಿದ್ದಾನೆ, ಸುಭಾಷ್ ಚಂದ್ರ ಬೋಸ್ ಡಮ್ ಡಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಕೇಳಿದಾಗ ಅದು ಎಲ್ಲಿದೆ ಅಂದ್ರೆ ಕಲ್ಕತ್ತಾದಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ, ಸುಭಾಷ್ ಚಂದ್ರ ಬೋಸ್ ಅಥವಾ ಡಮ್ ಡಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇನ್ನ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ಅದು ಯಾವ್ದಂದ್ರೆ ಕೆಂಪೇಗೌಡ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಎಸ್,
ಸುಚಿತ್ರ ಅವರೇ, ರೈಟ್, ಗ್ರೀನ್ ಫೀಲ್ಡ್ ಅಂತ ಕರಿತೀವಿ ಕೆಂಪೇಗೌಡ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಘೋಷಣೆಯಾದ ವರ್ಷ 1996. ಆಕ್ಚುಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾಮಕರಣ ಆಗಿದ್ದು 2013. ಆದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರಬೇಕು ಅಂತ ಘೋಷಣೆ ಆಗಿದ್ದು 1996. 1996 ರಿಂದ 2008 ರವರೆಗೆ ಇದು ಎಲ್ಲಿತ್ತು ಅಂದ್ರೆ ಎಚ್ಎಎಲ್ದಲ್ಲಿ ಇತ್ತು. ಎಚ್ಎಎಲ್ದಿಂದ ದೇವನಹಳ್ಳಿಗೆ ವರ್ಗಾವಣೆ ಮಾಡಿದ್ದು. ದೇವನಹಳ್ಳಿಗೆ 2008ರಲ್ಲಿ ವರ್ಗಾವಣೆ ಮಾಡಲಾಯಿತು. 2008ರಲ್ಲಿ ವರ್ಗಾವಣೆ ಆದ ಮೇಲೆ ಇದನ್ನು 2013ರಲ್ಲಿ ಕೆಂಪೇಗೌಡ ಅಂತ ಹೇಳಿ ಹೆಸರಿಸಲಾಯಿತು, ಕೆಂಪೇಗೌಡ. ಹಾಗಾದ್ರೆ ಇದು ಹಸಿರು ನೆಲಮಾಳಿಗೆ ಹೊಂದಿದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಹಸಿರು ನೆಲಮಾಳಿಗೆ ಹೊಂದಿದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ಒಂದೇ, ಗ್ರೀನ್ ಫೀಲ್ಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದ್ರೆ ಒಂದೇ. ಏನ್ ಹಿಂಗಂದ್ರೆ ಹಸಿರು ನೆಲಮಾಳಿಗೆ ಅಂದ್ರೆ, ಹಸಿರು ನೆಲಮಾಳಿಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಮೂರೇ ಅದಾವ ನಮ್ಮ ದೇಶದಲ್ಲಿ, ಕೇವಲ ಮೂರೇ ಮೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, ನೆನಪಿಡಿ. ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು, ಇನ್ನೊಂದು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್, ಇನ್ನೊಂದು ವಡೋದರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ವಡೋದರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಡೋದರ. ನಮ್ಮ ದೇಶದಲ್ಲಿ ಹಸಿರು ನೆಲಮಾಳಿಗೆ ಹೊಂದಿದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಕೇವಲ ಮೂರು, ಒಂದು ಕೆಂಪೇಗೌಡ, ಇನ್ನೊಂದು ರಾಜೀವ್ ಗಾಂಧಿ, ಇನ್ನೊಂದು ವಡೋದರ. ಸರ್, ಏನ್ ರೀ ಹಿಂಗಂದ್ರ ಹಸಿರು ನೆಲಮಾಳಿಗೆ, ಗ್ರೀನ್ ಫೀಲ್ಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕರಿತೀವಿ. ಕಂಡೀಷನ್ ನಂಬರ್ ಒನ್ ಏನಂದ್ರೆ, ಊರು ಬಿಟ್ಟು ಹೊರಗಿರಬೇಕು, ಅದು ಔಟ್ ಆಫ್ ಸಿಟಿ, ಊರು ಬಿಟ್ಟು ಹೊರಗಿರಬೇಕು. ಎರಡನೇದೇನಂದ್ರೆ, ಅದರ ಸುತ್ತಲೂ ನೇಗಿಲ ಯೋಗಿ ಅನ್ನದಾತ ಕೃಷಿಯನ್ನು ಮಾಡ್ತಿರ್ಬೇಕು, ಅಗ್ರಿಕಲ್ಚರ್ ಮಾಡ್ತಿರ್ಬೇಕು. ಅಗ್ರಿಕಲ್ಚರ್ ಮಾಡ್ತಾ ಇದ್ದ, ಅದು ಕೃಷಿಯನ್ನು ಮಾಡ್ತಿದ್ದ ಅಂದ್ರೆ ಅಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಹಸಿರು ನೆಲಮಾಳಿಗೆ ಹೊಂದಿದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತೀವಿ. ಕಂಡೀಷನ್ ನಂಬರ್ ಒನ್, ಔಟ್ ಆಫ್ ಸಿಟಿ, ಊರು ಬಿಟ್ಟು ಹೊರಗಿರಬೇಕು, ಊರು ಬಿಟ್ಟು ಹೊರಗಿರಬೇಕು. ಕಂಡೀಷನ್ ನಂಬರ್ ಟೂ ಏನಂದ್ರೆ, ಅದರ ಸುತ್ತಲೂ ನೇಗಿಲ ಯೋಗಿ ಅನ್ನದಾತ ಅಗ್ರಿಕಲ್ಚರ್, ಕೃಷಿಯನ್ನು ಮಾಡ್ತಿರ್ಬೇಕು. ಕೃಷಿ ಮಾಡುತ್ತಿದ್ದು ಔಟ್ ಆಫ್ ಸಿಟಿ ಇತ್ತು ಅಂದ್ರೆ ಅಂತ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಹಸಿರು ನೆಲಮಾಳಿಗೆ ಹೊಂದಿದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎನ್ನುವರು, ನೆನಪಿಡಿ. ಅಂತ ನಮ್ಮ ದೇಶದಲ್ಲಿ ಎಷ್ಟದಾವ ಅಂದ್ರೆ, ಒಂದು ಕೆಂಪೇಗೌಡ ಬೆಂಗಳೂರು, ರಾಜೀವ್ ಗಾಂಧಿ ಹೈದರಾಬಾದ್ ತೆಲಂಗಾಣ ಹೈದರಾಬಾದ್, ಇನ್ನೊಂದು ಯಾವ್ದಂದ್ರೆ ವಡೋದರ, ಅದು ಗುಜರಾತ್ ರಾಜ್ಯದ ವಡೋದರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಹಸಿರು ನೆಲಮಾಳಿಗೆ ಹೊಂದಿದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ಸ್ನೇಹಿತರೆ, ಈ ಇವತ್ತ ಇನ್ನೂ ಬೇರೆ ಬೇರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದಾವೆ. ಉದಾಹರಣೆ, ಸರ್ದಾರ್ ಸರೋವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸರ್ದಾರ್ ಸರೋವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಕ್ವಶನ್ ಆಗಿದೆ. ಸರ್ದಾರ್ ಸರೋವರ ಅಥವಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗುಜರಾತ್ ರಾಜ್ಯದ ಅಹಮದಾಬಾದ್. ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಎಸ್, ಗುಜರಾತ್ ರಾಜ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇನ್ನ ಸ್ವಾಮಿ ವಿವೇಕಾನಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಸ್ವಾಮಿ ವಿವೇಕಾನಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಿವೇಕ್. ವೆರಿ ಗುಡ್, ಎಕ್ಸಲೆಂಟ್. ಛತ್ತೀಸ್ಗಢ ರಾಜ್ಯದ ರಾಯ್ಪುರ, ಛತ್ತೀಸ್ಗಢ ರಾಜ್ಯದ ರಾಯ್ಪುರವನ್ನ ಸ್ವಾಮಿ ವಿವೇಕಾನಂದ ಸಿಡಿಲು ಮರಿ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರೆ ಛತ್ತೀಸ್ಗಢ ರಾಜ್ಯದ ರಾಯ್ಪುರ. ಛತ್ತೀಸ್ಗಢ ರಾಜ್ಯದ ರಾಯ್ಪುರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಸ್ವಾಮಿ ವಿವೇಕಾನಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎನ್ನುವರು. ವೆರಿ ಇಂಪಾರ್ಟೆಂಟ್, ಸ್ವಾಮಿ ವಿವೇಕಾನಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಜಾರ್ಖಂಡ್ ರಾಜ್ಯದ ರಾಂಚಿಯಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಸ್ನೇಹಿತರೆ. ಆ ಜಾರ್ಖಂಡ್ ರಾಜ್ಯದ ರಾಂಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವಿಶೇಷ ಏನಂದ್ರೆ, ಬಿರ್ಸಾ ಮುಂಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಬಿರ್ಸಾ ಮುಂಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮುಂಡರ ನಾಯಕನಾಗಿರುವಂತ ಬಿರ್ಸಾ ಮುಂಡಾ. ಎಸ್, ಮುಂಡರ ನಾಯಕನಾಗಿರುವಂತ ಬಿರ್ಸಾ ಮುಂಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಬಿರ್ಸಾ ಮುಂಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಅಂದ್ರೆ ಜಾರ್ಖಂಡ್ ರಾಜ್ಯದ ರಾಂಚಿ. ಜಾರ್ಖಂಡ್ ರಾಜ್ಯದ ರಾಂಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಬಿರ್ಸಾ ಮುಂಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎನ್ನುವರು. ಇನ್ನ ಅಂಡೋಮಾನ್ ನಿಕೋಬಾರದ ಪೋರ್ಟ್ ಬ್ಲೇಯರ್ದಲ್ಲಿ, ದಕ್ಷಿಣ ಅಂಡೋಮಾನದಲ್ಲಿ ಕಂಡುಬರುತ್ತದೆ. ಅಂಡೋಮಾನ್ ನಿಕೋಬಾರದ ರಾಜಧಾನಿ ಯಾವುದಂದ್ರೆ ಪೋರ್ಟ್ ಬ್ಲೇಯರ್. ಇದಿದೆ ಸ್ನೇಹಿತರೆ ಅಂಡೋಮಾನ್ ನಿಕೋಬಾರ್. ಇದಾದಲ್ಲ, ಇದು ಉತ್ತರ ಅಂಡೋಮಾನ್, ಇದು ಮಧ್ಯ ಅಂಡೋಮಾನ್,
ದಕ್ಷಿಣ ಅಂಡಮಾನ್, ಇದು ಚಿಕ್ಕ ಅಂಡಮಾನ್, ಇದು ಕಾರ್ ನಿಕೋಬಾರ್, ಇದು ಲಿಟಲ್ ನಿಕೋಬಾರ್, ಇದು ಗ್ರೇಟ್ ನಿಕೋಬಾರ್. ಅಂಡಮಾನ್ ನಿಕೋಬಾರವನ್ನು ಬೇರ್ಪಡಿಸುವ ಕಾಲವೇ 10 ಡಿಗ್ರಿ ಚಾನೆಲ್. ಉತ್ತರ ಅಂಡಮಾನ್, ಮಧ್ಯ ಅಂಡಮಾನ್, ದಕ್ಷಿಣ ಅಂಡಮಾನ್, ಚಿಕ್ಕ ಅಂಡಮಾನ್, ಕಾರ್ ನಿಕೋಬಾರ್, ಲಿಟಲ್ ನಿಕೋಬಾರ್, ಗ್ರೇಟ್ ನಿಕೋಬಾರ್. ಅಂಡಮಾನ್ ನಿಕೋಬಾರದ ರಾಜಧಾನಿ ಯಾವುದು? ಪೋರ್ಟ್ ಬ್ಲೇರ್. ಪೋರ್ಟ್ ಬ್ಲೇರ್ ಎಲ್ಲಿದೆ? ಯಾವ ಅಂಡಮಾನದಲ್ಲಿ ಕಂಡು ಬರ್ತದೆ ಪೋರ್ಟ್ ಬ್ಲೇರ್? ಪೋರ್ಟ್ ಬ್ಲೇರ್ ಎಲ್ಲಿದೆ? ಯಾವ ಅಂಡಮಾನ್? ಎಸ್, ಸರಿಯಾದ ಉತ್ತರ. ಪೋರ್ಟ್ ಬ್ಲೇರ್ ಎಲ್ಲಿದೆ ಅಂದ್ರೆ ಇಲ್ಲಿದೆ ಸ್ನೇಹಿತರೆ, ದಕ್ಷಿಣ ಅಂಡಮಾನ್. ದಕ್ಷಿಣ ಅಂಡಮಾನ್, ದಕ್ಷಿಣ ಅಂಡಮಾನ್, ದಕ್ಷಿಣ ಅಂಡಮಾನದಲ್ಲಿ ಪೋರ್ಟ್ ಬ್ಲೇರ್ ದ್ವೀಪ ಇದೆ. ದಕ್ಷಿಣ ಅಂಡಮಾನ್, ದಕ್ಷಿಣ ಅಂಡಮಾನದಲ್ಲಿ ಕಂಡುಬರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದಂದ್ರೆ ವಿಡಿ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ವಿಡಿ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರೆ ಪೋರ್ಟ್ ಬ್ಲೇರದಲ್ಲಿ. ಭಗತ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರೆ ಚಂಡೀಗಢ. ಚಂಡೀಗಢದಲ್ಲಿ ಭಗತ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ನೆನಪಿಡಿ. ಭಗತ್ ಸಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಚಂಡೀಗಢ. ಚಂಡೀಗಢ ದೇಶದ ಮೊದಲ ಆಯಕಟ್ಟಿನ ನಗರ, ಭಾರತ ದೇಶದ ಮೊಟ್ಟ ಮೊದಲ ಆಯಕಟ್ಟಿನ ನಗರ ಯಾವಂದ್ರ ಚಂಡೀಗಢ. ಕರ್ನಾಟಕದ ಮೊದಲ ಆಯಕಟ್ಟಿನ ನಗರ, ವಿಚ್ ಇಸ್ ದ ಪ್ಲಾನಿಂಗ್ ಸಿಟಿ ಇನ್ ಕರ್ನಾಟಕ? ಎಸ್, ವೆರಿ ಗುಡ್. ಕರ್ನಾಟಕ ರಾಜ್ಯದ ಮೊದಲ ಆಯಕಟ್ಟಿನ ನಗರ ಯಾವುದಂದ್ರೆ ಬಾಗಲಕೋಟೆ. ಬಾಗಲಕೋಟೆ ಜಿಲ್ಲೆಯ ನವನಗರ, ಬಾಗಲಕೋಟೆ ಜಿಲ್ಲೆಯ ನವನಗರ ಕರ್ನಾಟಕದ ಮೊದಲ ಆಯಕಟ್ಟಿನ ನಗರ, ನೆನಪಿಡಿ. ಕರ್ನಾಟಕದ ಮೊದಲ ಆಯಕಟ್ಟಿನ ನಗರ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ನವನಗರ. ದೇಶದ ಮೊದಲ ಪ್ಲಾನಿಂಗ್ ಸಿಟಿ ಯಾವುದಂದ್ರೆ ವಿಚ್ ಇಸ್ ದ ಪ್ಲಾನಿಂಗ್ ಸಿಟಿ ಇನ್ ಇಂಡಿಯಾ, ಫಸ್ಟ್ ಪ್ಲಾನಿಂಗ್ ಸಿಟಿ ಇನ್ ಇಂಡಿಯಾ? ಚಂಡೀಗಢ. ಪಂಜಾಬ್ ಮತ್ತು ಹರಿಯಾಣದ ರಾಜಧಾನಿ ಮತ್ತು ದೇಶದ ಕೇಂದ್ರಾಡಳಿತ ಪ್ರದೇಶ ಅಂತ ಕರಿತೀವಿ, ನೆನಪಿಡಿ. ಇವೆಲ್ಲ ನಮ್ಮ ದೇಶದ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಮೇಲೆ ಸಾಕಷ್ಟು ಪ್ರಶ್ನೆ. ಆಗಲೇ ಹೇಳಿದ್ನಲ್ಲ, ಇಂದಿರಾ ಗಾಂಧಿ, ಆಮೇಲೆ ಸುಭಾಷ್ ಚಂದ್ರ ಬೋಸ್, ರಾಜೀವ್ ಗಾಂಧಿ. ಆಗಲೇ ಒಬ್ರು ಒಂದು ಕ್ವಶನ್ ಕೇಳಿದ್ರು ಆ ಸ್ನೇಹಿತರು, ಏನು ಅಂದ್ರೆ ಕರ್ನಾಟಕದಲ್ಲಿ ಎಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ ಅಂತ. ಎಸ್, ಇದೆ ಅಣ್ಣಿಗೇರಿ ಅವರೇ, ಗೋಪಿನಾಥನ್ ಬಾರ್ಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರೆ ಅಸ್ಸಾಂ ರಾಜ್ಯದ ಗೌಹಾಟಿಯಲ್ಲಿ ಕಂಡು ಬರ್ತದೆ. ಚೌಧರಿ ಚರಣ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರೆ ಲಕ್ನೋದಲ್ಲಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿದೆ. ವಾರಣಾಸಿಯಲ್ಲಿ ಇನ್ನ ಜಯಪ್ರಕಾಶ್ ನಾರಾಯಣ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ? ಬಿಹಾರದ ಒಡಿಸಾ ರಾಜ್ಯದ ಏನು ಪಾಟ್ನಾ, ಸಾರಿ, ಬಿಹಾರದ ಪಾಟ್ನಾದಲ್ಲಿ. ಒಡಿಸಾ ರಾಜ್ಯದ ಭುವನೇಶ್ವರದಲ್ಲಿ, ಒಡಿಸಾ ರಾಜ್ಯದ ಭುವನೇಶ್ವರದಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಯಾವುದಂದ್ರ ಪಾಟ್ನಾಯಕ್ ಅಂತಾರಾಷ್ಟ್ರೀಯ, ಬಿಜು ಪಾಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರುತ್ತದೆ. ಇನ್ನು ಮಧ್ಯಪ್ರದೇಶದ ಭೋಪಾಲದಲ್ಲಿ ಯಾರು ಮುರಾರ್ಜಿ ದೇಸಾಯಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕಾಣುತ್ತೀವಿ. ಹೀಗೆ ದೇಶಾದ್ಯಂತ ಅನೇಕ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ, ಅವೇನು ಇಂಪಾರ್ಟೆಂಟ್ ಅಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಾರಣಾಸಿ, ಓಕೆ, ವೆರಿ ಗುಡ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರೆ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಹಾರಾಷ್ಟ್ರದ ನಾಗಪುರದಲ್ಲಿ. ಮಹಾರಾಷ್ಟ್ರದ ನಾಗಪುರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನೋಡ್ತೀವಿ, ವೆರಿ ಇಂಪಾರ್ಟೆಂಟ್. ಸತ್ಯಸಾಯಿಬಾಬಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರೆ ಆಂಧ್ರ ಪ್ರದೇಶದ ಪುಟ್ಟಪರ್ತಿಯಲ್ಲಿ. ಆಂಧ್ರ ಪ್ರದೇಶದ ಪುಟ್ಟಪರ್ತಿಯಲ್ಲಿ ಸತ್ಯಸಾಯಿಬಾಬಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ತುಂಬಿಗೆ ಅವರ ರೈಟ್ ಆನ್ಸರ್. ಇವೆಲ್ಲ ನಮ್ಮ ದೇಶದ ಪ್ರಮುಖವಾಗಿರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ಇನ್ನೊಂದು ವಿಶೇಷವಾಗಿರುವಂತಹ ಚಾಪ್ಟರ್ ಹೋಗೋಣ ಸ್ನೇಹಿತರೆ. ಎಕನಾಮಿಕ್ಸ್ ದಲ್ಲಿ ಅತ್ಯಂತ ಮುಖ್ಯವಾಗಿರುವಂತಹ ಚಾಪ್ಟರ್ ಗಳು ಸಾಕಷ್ಟು ಅದಾವೆ, ನಾವು ಡಿಸ್ಕಸ್ ಮಾಡೋಣ. ಇನ್ನು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇವತ್ತ ಇನ್ನೊಂದು ಚಾಪ್ಟರ್ ಯಾವುದಂದ್ರೆ ಅಂತಾರಾಷ್ಟ್ರೀಯ ಸಂಘಟನೆಗಳು ಅಂತ. ಇದು ಬಹಳಷ್ಟು ಕ್ವಶನ್ ಆಗ್ತಾ ಇದ್ದಾವೆ. ಅಂತಾರಾಷ್ಟ್ರೀಯ ಸಂಘಟನೆಗಳು ಜಾಗತಿಕ ಮಟ್ಟದ ಅಂತಾರಾಷ್ಟ್ರೀಯ ಸಂಘಟನೆಗಳು. ಎಸ್, ಕರ್ನಾಟಕ ರಾಜ್ಯದಲ್ಲಿ 6 ದೇಶಿ ವಿಮಾನ ನಿಲ್ದಾಣಗಳಿವೆ.
ಕರ್ನಾಟಕ ರಾಜ್ಯದಲ್ಲಿ 6 ದೇಶೀಯ ವಿಮಾನ ನಿಲ್ದಾಣಗಳು. ಅವೇನ್ ಬೇಡ, ಇಂಪಾರ್ಟೆಂಟ್ ಅಲ್ಲ, ನೆನ್ಪಿಡಿ. ಕರ್ನಾಟಕದಲ್ಲಿ ಒಂದೇ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ಕೆಂಪೇಗೌಡ. ಕೆಂಪೇಗೌಡ ಜಾಗತಿಕ ಅಂತಾರಾಷ್ಟ್ರೀಯ ಎರಡು ಒಂದೇ. ಜಾಗತಿಕ ಮಟ್ಟದ ಆರ್ಥಿಕ ಸಂಘಟನೆಗಳು ಅಂತ ಕರಿತೀವಿ, ಸಂಘಟನೆಗಳು, ಅಂತಾರಾಷ್ಟ್ರೀಯ ಸಂಘಟನೆಗಳು, ಆರ್ಥಿಕ ಮಟ್ಟದ ಅಂತಾರಾಷ್ಟ್ರೀಯ ಸಂಘಟನೆಗಳ ಮೇಲೆ ಒಂದು ಫಿಕ್ಸ್ ಕ್ವಶನ್. ಈ ಸದ್ಯ ಮತ್ತೆ ಕೆ ಎಸ್ ಕೇಳಿ ಕೇಳ್ತಾನೆ, ಸಾಕಷ್ಟು ಕ್ವಶನ್ ಆಗಿವೆ. ಅದರ ಒಂದದ್ದು ಯಾವುದಂದ್ರೆ ಬಿಮ್ಸ್ಟೆಕ್. ಬಿಮ್ಸ್ಟೆಕ್ ನೆನ್ಪಿಡಿ, ಬಿಮ್ಸ್ಟೆಕ್, ಬಿಮ್ಸ್ಟೆಕ್ ನೋಟ್ ಮಾಡಿ, ನಾ ಏನ್ ಹೇಳ್ತೀನಿ ಚೆನ್ನಾಗಿ ನೋಟ್ ಮಾಡಿ ಬರ್ಕೊಳ್ಳಿ, ನಿಮ್ಗೆ ಓದೋದಾಗಲ್ಲ ನನ್ನ ಮಾತು ಕೇಳಿ. ನಾ ಏನ್ ಹೇಳ್ತೀನಿ, ಒಂದ್ ತಾಸು, ಒಂದ್ ಗಂಟೆ ಅಥವಾ ಅರ್ಧ ಗಂಟೆ ಇದನ್ನು ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಳಿ. ಬಿಮ್ಸ್ಟೆಕ್, ಬಿಮ್ಸ್ಟೆಕ್ ಓಕೆನಾ. ಬಿಮ್ಸ್ಟೆಕ್ ಅಂತಂದ್ರೆ ಏನು? ಬೇ ಆಫ್ ಬೆಂಗಾಲ್, ಬೇ ಆಫ್ ಬೆಂಗಾಲ್ ಇನ್ವೆಟೇಟಿವ್, ಇನ್ವೆಟೇಟಿವ್, ಇನ್ವೆಟೇಟಿವ್ ಫಾರ್ ಫಾರ್ ಮಲ್ಟಿ ಸೆಕ್ಟ್ರಲ್, ಮಲ್ಟಿ ಸೆಕ್ಟ್ರಲ್ ಸೆಕ್ಟ್ರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್. ಬಿಮ್ಸ್ಟೆಕ್ ಅಂತ ಕರೀತಾರೆ ಸ್ನೇಹಿತರೆ, ಬಿಮ್ಸ್ಟೆಕ್ ನೆನ್ಪಿಡಿ, ಬಿಮ್ಸ್ಟೆಕ್, ಬಿಮ್ಸ್ಟೆಕ್. ಒಟ್ಟು ಸಂಘಟನೆಗಳು ಹೇಳ್ತೀನಿ, ಬಿಮ್ಸ್ಟೆಕ್ ಹೇಳ್ತೀನಿ, ಆಸಿಯಾನ್ ಸಂಘಟನೆಗಳು ಹೇಳ್ತೀನಿ, G4 ರಾಷ್ಟ್ರಗಳು, G7 ರಾಷ್ಟ್ರಗಳು, G20 ರಾಷ್ಟ್ರಗಳು, ಸಾರ್ಕ್ ರಾಷ್ಟ್ರಗಳು, ಬ್ರಿಕ್ಸ್ ರಾಷ್ಟ್ರಗಳು, ಆಸಿಯಾನ್ ಸದಸ್ಯ ರಾಷ್ಟ್ರಗಳು, ಒಪೆಕ್ ರಾಷ್ಟ್ರಗಳು, ಎಲ್ಲವುಗಳನ್ನು ಡಿಸ್ಕಸ್ ಮಾಡೋಣ ಓಕೆನಾ. ಬಿಮ್ಸ್ಟೆಕ್, ಬಿಮ್ಸ್ಟೆಕ್ ಅಂದ್ರೆ ಏನು? ಬೇ ಆಫ್ ಬೆಂಗಾಲ್, ಬೇ ಆಫ್ ಬೆಂಗಾಲ್ ಇನ್ವೆಟೇಟಿವ್ ಮಲ್ಟಿ ಸೆಕ್ಟ್ರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಕರಿತೀವಿ. ನನ್ನ ಸರ್ ಹೇಳಿ ಸೂರಜ್. ಬಿಮ್ಸ್ಟೆಕ್, ಬಿಮ್ಸ್ಟೆಕ್ ಅಂದ್ರೆ ಏನು? ಬೇ ಆಫ್ ಬೆಂಗಾಲ್, ಬೇ ಆಫ್, ಬೇ ಆಫ್ ಬೆಂಗಾಲ್, ಬೇ ಆಫ್ ಬೆಂಗಾಲ್ ನೋಟ್ ಮಾಡಿ, ಬೇ ಆಫ್ ಬೆಂಗಾಲ್, ಎಸ್ ಅಲ್ಲಿ ಬರೆದಿದ್ದಾರೆ ನೋಡಿ, ಬೇ ಆಫ್ ಬೆಂಗಾಲ್ ಇನ್ವೆಟೇಟಿವ್, ಇನ್ವೆಟೇಟಿವ್ ಫಾರ್ ಫಾರ್ ಮಲ್ಟಿ ಸೆಕ್ಟ್ರಲ್, ಮಲ್ಟಿ ಸೆಕ್ಟ್ರಲ್, ಮಲ್ಟಿ ಸೆಕ್ಟ್ರಲ್, ಮಲ್ಟಿ ಸೆಕ್ಟ್ರಲ್ ಸೆಕ್ಟ್ರಲ್ ಟೆಕ್ನಿಕಲ್, ಟೆಕ್ನಿಕಲ್ ಮಲ್ಟಿ ಸೆಕ್ಟ್ರಲ್ ಟೆಕ್ನಿಕಲ್, ಟೆಕ್ನಿಕಲ್, ಟೆಕ್ನಿಕಲ್ ಅಂಡ್ ಅಂಡ್ ಎಕನಾಮಿ, ಎಕನಾಮಿಕ್, ಎಕನಾಮಿಕ್, ಎಕನಾಮಿಕ್ ಕೋಆಪರೇಷನ್, ಕೋಆಪರೇಷನ್, ಕೋಆಪರೇಷನ್ ನೆನ್ಪಿಡಿ. ಬಿಮ್ಸ್ಟೆಕ್, ಬಿಮ್ಸ್ಟೆಕ್ ಬೇ ಆಫ್ ಬೆಂಗಾಲ್ ಇನ್ವಿಟೇಟಿವ್ ಫಾರ್ ಮಲ್ಟಿ ಸೆಕ್ಟ್ರಲ್, ಸೆಕ್ಟ್ರಲ್, ಮಲ್ಟಿ ಸೆಕ್ಟ್ರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್. ಬಂಗಾಳ ಕೊಲ್ಲಿಯ ಸಂಯುಕ್ತ ರಾಷ್ಟ್ರಗಳ ಒಂದು ಸಂಘಟನೆ ಅಂತ ಕರೆದಂಗದು. ಕೇಳಿ, ಬಿಮ್ಸ್ಟೆಕ್ ಬಿಮ್ಸ್ಟೆಕ್ ಈ ಬಿಮ್ಸ್ಟೆಕ್ ಏನಂತ ಕರೀತಾರೆ ಸ್ನೇಹಿತರೆ ಅಂದ್ರೆ ಮಿನಿ ಸಾರ್ಕ್ ಅಂತ ಕರೀತಾರೆ. ಮಿನಿ ಸಾರ್ಕ್ ಇತ್ತೀಚೆಗೆ ಅತಿ ಹೆಚ್ಚು ಫೇಮಸ್ ಆದಂತ ಕ್ವಶನ್ ಇದು, ಮಿನಿ ಸಾರ್ಕ್. ಬಿಮ್ಸ್ಟೆಕ್ ಇರುವ ಇನ್ನೊಂದು ಹೆಸರೇ ಮಿನಿ ಸಾರ್ಕ್. ಯಾಕೆ ಅಂದ್ರೆ ಸಾರ್ಕಿನ 8 ದೇಶಗಳಲ್ಲಿ 5 ದೇಶಗಳು ಇದರ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ನೆನ್ಪಿಡಿ, ಸಾರ್ಕಿನ 8 ಸದಸ್ಯ ರಾಷ್ಟ್ರಗಳಲ್ಲಿ 5 ಸದಸ್ಯ ರಾಷ್ಟ್ರಗಳು ಬಿಮ್ಸ್ಟೆಕ್ನ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಬಿಮ್ಸ್ಟೆಕ್ ಬೇ ಆಫ್ ಬೆಂಗಾಲ್ ಇನ್ವಿಟೇಟಿವ್ ಫಾರ್ ಮಲ್ಟಿ ಸೆಕ್ಟ್ರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಹೇಳಿ ಕರಿತೀವಿ. ದಕ್ಷಿಣ ಏಷ್ಯಾ, ಆಗ್ನೇಯ ಏಷ್ಯಾ 4 ರಾಷ್ಟ್ರಗಳನ್ನು ಕೂಡಿಕೊಂಡು ಮಾಡಿದಂತ ಒಂದು ಸಂಘಟನೆ. ಆರಂಭದ ಸದಸ್ಯ ರಾಷ್ಟ್ರಗಳು ಎಷ್ಟಂದ್ರೆ, ಆರಂಭದ ಸದಸ್ಯ ರಾಷ್ಟ್ರಗಳು 4 ಸದಸ್ಯ ರಾಷ್ಟ್ರಗಳು. ಇದು ಸ್ಥಾಪನೆ ಆಗಿದ್ದು ಯಾವಾಗ? ಬಿಮ್ಸ್ಟೆಕ್ ಸ್ಥಾಪನೆ ಆಗಿದ್ದು 1997
ಜೂನ್ 6 ಅಥವಾ 6/6/1997 6/6/1997 ಸ್ಥಾಪನೆ. ಸ್ಥಾಪನೆಯ ಸಮಯದಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಂದ್ರೆ 4 ಹೇಳ್ತೀನಿ, ಸಮಾಧಾನ ಕೇಳಿಲ್ಲ, ಎಲ್ಲ ಹೇಳ್ತೀನಿ. 6/6/1997 4 ಸದಸ್ಯ ರಾಷ್ಟ್ರಗಳು. 4 ಯಾವು? ಒಂದು ಭಾರತ, ನೆನಪಿಡಿ, ಭಾರತ 1. 2 ಶ್ರೀಲಂಕಾ, ಶ್ರೀಲಂಕಾ, ಥೈಲ್ಯಾಂಡ್ 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 ಇನ್ನೊಂದು ಬಾಂಗ್ಲಾದೇಶ್. ಬಾಂಗ್ಲಾದೇಶ್ ಓಕೆನಾ? ಭಾರತ, ಶ್ರೀಲಂಕಾ, ಥೈಲ್ಯಾಂಡ್, ಬಾಂಗ್ಲಾದೇಶ್ 4 ಸದಸ್ಯ ರಾಷ್ಟ್ರಗಳು. ಒಂದು ಭಾರತ, ಶ್ರೀಲಂಕಾ, ಥೈಲ್ಯಾಂಡ್, ಬಾಂಗ್ಲಾದೇಶ್ ಓಕೆನಾ? ಅರ್ಥ ಆಗ್ತಾ ಇದೆ ಎಲ್ಲರಿಗೆ? ಎಸ್ ಎಸ್ ಎಸ್. ಇಂಪಾರ್ಟೆಂಟ್ ಪಾಯಿಂಟ್ಗಳು ಇವು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಬಿಮ್ಸ್ಟೆಕ್, ಬಿಮ್ಸ್ಟೆಕ್ ಅನ್ನ ಮಿನಿ ಸಾರ್ಕ್ ಅಂತ ಕರೀತಾರೆ, ಮಿನಿ ಸಾರ್ಕ್. 6/6/1997 ನಾ ಏನ್ ಹೇಳ್ತೀನಿ ಅಷ್ಟು ಚೆನ್ನಾಗಿ ಕೇಳಿರಿ. 6/6/1997 ಭಾರತ, ಶ್ರೀಲಂಕಾ, ಥೈಲ್ಯಾಂಡ್ ಹಾಗೂ ಬಾಂಗ್ಲಾದೇಶಗಳು ಒಂದುಗೂಡಿಕೊಂಡು ಮಾಡಿರ್ತಕ್ಕಂತ ಒಂದು ಸಂಘಟನೆಯನ್ನೇ ಬಿಮ್ಸ್ಟೆಕ್ ಅಂತ ಕರಿತೀವಿ. ಬಿಮ್ಸ್ಟೆಕ್, ಬಿಮ್ಸ್ಟೆಕ್ ರಾಷ್ಟ್ರಗಳನ್ನ ಮಿನಿ ಸಾರ್ಕ್ ಅಂತ ಕರೀತಾರೆ. ಮಿನಿ ಸಾರ್ಕ್, ಮಿನಿ ಸಾರ್ಕ್ ಹೇಳ್ತೀನಿ ಯಾಕೆ ಮಿನಿ ಸಾರ್ಕ್ ಅಂತ ಕರೀತಾರೆ ಅಂತೇಳಿ. 6/6/1997 ಆರ್ಥಿಕ ಸಹಕಾರವನ್ನು ಮಾಡುವ ಸಲುವಾಗಿ ತಮ್ಮ ತಮ್ಮಲ್ಲಿಯೇ ಒಂದು ಸಂಪರ್ಕ, ಜವಳಿ, ಕೈಗಾರಿಕೆ, ಸಾರಿಗೆ ಸಂಪರ್ಕ ತಮ್ಮ ತಮ್ಮಲ್ಲಿ ವೃದ್ಧಿ ಮಾಡಿಕೊಳ್ಳುವ ಸಲುವಾಗಿ ಹುಟ್ಟಿಕೊಂಡಂತ ರಾಷ್ಟ್ರಗಳ ಒಕ್ಕೂಟವನ್ನ ಬಿಮ್ಸ್ಟೆಕ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾದ್ರೆ ಬಿಮ್ಸ್ಟೆಕ್ ಅದರ ರಾಜಧಾನಿ ಎಲ್ಲಿದೆ? ಅದರ ಕೇಂದ್ರ ಕಚೇರಿ, ಕೇಂದ್ರ ಕಚೇರಿ ಬಾಂಗ್ಲಾದೇಶದ ಢಾಕಾ. ಬಾಂಗ್ಲಾದೇಶದ ಢಾಕಾ ನೆನ್ಪಿಡಿ, ಬಾಂಗ್ಲಾದೇಶದ ಢಾಕಾ. ಅದಾದ ಮೇಲೆ ಇನ್ನೊಂದು ಹೊಸ ದೇಶ ಸೇರ್ಪಡೆ ಆಯ್ತು 1997 ಅದೇ ವರ್ಷ ಡಿಸೆಂಬರ್ ತಿಂಗಳಲ್ಲಿ, ಡಿಸೆಂಬರ್ 22 ಮತ್ತೊಂದು ದೇಶ ಸೇರ್ಪಡೆ ಆಯ್ತು. ಅದು ಯಾವ್ದಂದ್ರ ಮಯನ್ಮಾರ್. ಮಯನ್ಮಾರ್, ಮಯನ್ಮಾರ್ ನೋಡಿ, ಒಂದು ಭಾರತ, ಶ್ರೀಲಂಕಾ, ಥೈಲ್ಯಾಂಡ್, ಬಾಂಗ್ಲಾದೇಶ್, ಮಯನ್ಮಾರ್. ದಕ್ಷಿಣ ಆಗ್ನೇಯ ಉದಯೋನ್ಮುಖ ರಾಷ್ಟ್ರಗಳ ಒಕ್ಕೂಟ ಇದು. ದಕ್ಷಿಣ ಆಗ್ನೇಯ ಬಂಗಾಳ ಕೊಲ್ಲಿಯಲ್ಲಿರುವಂತ ಉದಯೋನ್ಮುಖ ರಾಷ್ಟ್ರಗಳ ಸಂಘಟನೆಗಳು ಭಾರತ, ಶ್ರೀಲಂಕಾ, ಥೈಲ್ಯಾಂಡ್, ಬಾಂಗ್ಲಾದೇಶ. 1997 ಇನ್ನೊಂದು ಎಕ್ಸ್ಟ್ರಾ ದೇಶ ಸೇರ್ಪಡೆ ಆಯ್ತು. ಅದು ಯಾವ್ದಂದ್ರ ಮಯನ್ಮಾರ್. ಮಯನ್ಮಾರ್ ಇದಾದ ಮೇಲೆ 2004 ಮತ್ತೆ ಎರಡು ದೇಶಗಳು ಸದಸ್ಯ ಅದು 2004 2004 ಅವು ಯಾವಂದ್ರ ಒಂದು ನೇಪಾಳ, ನೇಪಾಳ, ಇನ್ನೊಂದು ಭೂತಾನ್. ನೇಪಾಳ ಹಾಗೂ ಭೂತಾನ್ ನೋಡಿ, ಒಂದು ಭಾರತ, 2 ಶ್ರೀಲಂಕಾ, ಥೈಲ್ಯಾಂಡ್, ಬಾಂಗ್ಲಾದೇಶ್, ಮಯನ್ಮಾರ್, ನೇಪಾಳ್, ಭೂತಾನ್ ಓಕೆನಾ? ಪ್ರೆಸೆಂಟ್ ಎಷ್ಟು ರಾಷ್ಟ್ರಗಳದಾವ ಅಂದ್ರೆ 7 ಸದಸ್ಯ ರಾಷ್ಟ್ರಗಳು. ಬಿಮ್ಸ್ಟೆಕ್, MBBS ಟಿನ್, MBBS ಟಿನ್ ಅನ್ನೋಣ. ಹಾ ರೈಟ್, MBBS. ಹಾ ಸಂಜಯ್ ರೈಟ್, ಟಿನ್ ಟಿನ್ ನೆನಪಿಡೋಣ. ಹಾ ಮಯನ್ಮಾರ್, ಬಾಂಗ್ಲಾದೇಶ್, ಬಾಂಗ್ಲಾದೇಶ್, ಭಾರತ, ಶ್ರೀಲಂಕಾ, ಥೈಲ್ಯಾಂಡ್. ಆ ಯಾವ್ದು ಹಾಕೋಣಿ ಅದು ಬಿ? ಎಸ್, ಡಬಲ್ ಡಬಲ್ ಅನ್ನ. ಓಕೆ 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 ಓಕೆ. ಇಂಡಿಯಾ, ಇಂಡಿಯಾ ಮತ್ತೆ ನೇಪಾಳ್. ಓಕೆ ಗುಡ್ ಸಂಜಯ್, ನೆನಪಿಡಿ MBBS, MBBS ಟಿನ್ ಅಂತ ಹೇಳಿ ನಮ್ಮ ಒಬ್ಬ ಫ್ರೆಂಡ್ ಸಂಜಯ್ ಅವ್ರು ಹೇಳಿಕೊಟ್ಟಿದ್ದಾರೆ. ಒಂದು ಮಯನ್ಮಾರ, ಬಾಂಗ್ಲಾದೇಶ್, ಭೂತಾನ್, ಶ್ರೀಲಂಕಾ, ಥೈಲ್ಯಾಂಡ್, ಇಂಡಿಯಾ, ನೇಪಾಳ್. ಇಂಡಿಯಾ, ನೇಪಾಳ್ ಟಿನ್, MBBS ಟಿನ್ ಓಕೆನಾ? ಸ್ನೇಹಿತರೆ ಇದಕ್ಕೆ ಯಾಕೆ ಮಿನಿ ಸಾರ್ಕ್ ಅಂತ ಕರೀತಾರಂದ್ರ, ಸಾರ್ಕ್ನಲ್ಲಿ 8 ಸದಸ್ಯ ರಾಷ್ಟ್ರಗಳದಾವೆ. ಸಾರ್ಕ್ನಲ್ಲಿ 8 ಸದಸ್ಯ ರಾಷ್ಟ್ರಗಳು, ಸಾರ್ಕ್ನಲ್ಲಿ 8 ಸದಸ್ಯ ರಾಷ್ಟ್ರಗಳು.
ಎಂಟು ಸದಸ್ಯ ರಾಷ್ಟ್ರಗಳು ಯಾವುವು? ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಬಾಂಗ್ಲಾದೇಶ ಇದೆ, ಭೂತಾನ್ ಇದೆ, ನೇಪಾಳ ಇದೆ, ಅಫ್ಘಾನಿಸ್ತಾನ್ ಇದೆ, ಪಾಕಿಸ್ತಾನ್ ಇದೆ, ಓಕೆ, ಶ್ರೀಲಂಕಾ ರಾಷ್ಟ್ರ ಇದೆ, ಮತ್ತೆ ಮಾಲ್ಡೀವ್ಸ್ ರಾಷ್ಟ್ರ ಇದೆ. ಒಂದು, ಎರಡು ಶ್ರೀಲಂಕಾ, ಮೂರು ಬಾಂಗ್ಲಾ, ನಾಲ್ಕು ಭೂತಾನ್, ಐದು ನೇಪಾಳ್, ಆರು ಅಫ್ಘಾನಿಸ್ತಾನ್, ಏಳು ಪಾಕಿಸ್ತಾನ್, ಎಂಟು ಮಾಲ್ಡೀವ್ಸ್. ಓಕೆ ಓಕೆ. ಎಂ ಬಿ ಬಿ ಎಸ್ ಇನ್ನ ರೈಟ್ ಅಪ್ನಿ, ಎಂ ಬಿ ಬಿ ಎಸ್ ಅಪ್ನಿ ಅದನ್ನು ನಡೀತದೆ. ಇಲ್ಲಿ ನೋಡಿ, ಒಂದು ಶ್ರೀಲಂಕಾ ಇದೆ, ಡಯಾಗ್ರಾಮ್ ನನ್ ಬಿಟ್ಬಿಡೋಣ. ಒಂದು ಶ್ರೀಲಂಕಾ ಇದೆ, ಬಾಂಗ್ಲಾದೇಶ ಇದೆ, ನೇಪಾಳ, ಭೂತಾನ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಮತ್ತೆ ಮಾಲ್ಡೀವ್ಸ್. ಸ್ನೇಹಿತರೆ ನೋಡಿ, ಯಾವ ರಾಷ್ಟ್ರಗಳು ಇಲ್ಲ, ಬಿಮ್ಸ್ಟೆಕ್ ನಲ್ಲಿ ಯಾವ ಸದಸ್ಯ ರಾಷ್ಟ್ರಗಳಿಲ್ಲ ಅಂದ್ರೆ ನೆನ್ಪಿಡಿ, ಮ್ಯಾಪ್ ಇಲ್ಲ ಅಂತ ನೆನ್ಪಿಡಿ. ಮ್ಯಾಪ್ ಮ್ಯಾಪ್ ಇಲ್ಲ. ಮ್ಯಾಪ್ ಅಂದ್ರೆ ಯಾವುದು? ಮಾಲ್ಡೀವ್ಸ್ ಇಲ್ಲ, ಅಫ್ಘಾನಿಸ್ತಾನ್ ಇಲ್ಲ, ಪಾಕಿಸ್ತಾನ್ ಇಲ್ಲ. ನೆನಪಿಡಿ, ಮ್ಯಾಪ್ ಇಲ್ಲ. ಸಾರ್ಕ್ನ ಯಾವ ಸದಸ್ಯ ರಾಷ್ಟ್ರಗಳು ಬಿಮ್ಸ್ಟೆಕ್ ನಲ್ಲಿ ಇಲ್ಲ, ಬಿಮ್ಸ್ಟೆಕ್ ನಲ್ಲಿ ಇಲ್ಲ, ಬಿಮ್ಸ್ಟೆಕ್ ನಲ್ಲಿ ಇಲ್ಲ ಅಂತಂದ್ರ ಮ್ಯಾಪ್ ಇಲ್ಲ. ಮ್ಯಾಪ್ 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 ಇಲ್ಲ. ಎಂ ಬಿ ಬಿ ಎಸ್ ಪೇನ್, ಎಂ ಬಿ ಬಿ ಎಸ್ ಪೇನ್, ಎಸ್ ಆರ್ಕಿನ ಎಂ ಬಿ ಬಿ ಎಸ್ ಪೇನ್, ವೆರಿ ಗುಡ್. ಅನ್ನಪೂರ್ಣ ಅವ್ರೆ, ಪೇನ್, ಎಂ ಬಿ ಬಿ ಎಸ್ ಪೇನ್ ಅಂದ್ರ ಎಂ ಅಂದ್ರ, ಎಂ ಅಂದ್ರ ಮಾಲ್ಡೀವ್ಸ್, ಬಿ ಅಂದ್ರೆ ಭಾರತ, ಇದು ಭೂತಾನ, ಬಿ ಅಂದ್ರೆ ಬಾಂಗ್ಲಾ, ಎಸ್ ಅಂದ್ರೆ ಶ್ರೀಲಂಕಾ, ಪಿ ಅಂದ್ರೆ ಪಾಕಿಸ್ತಾನ್, ಎ ಅಂದ್ರೆ ಅಫ್ಘಾನಿಸ್ತಾನ್, ಐ ಅಂದ್ರೆ ಇಂಡಿಯಾ, ಎನ್ ಅಂದ್ರೆ ನೇಪಾಳ್. ಎಸ್, ಪೇನ್ ಕರೆಕ್ಟ್. ಪಿಎನ್, ಎಂ ಬಿ ಬಿ ಎಸ್ ಪೇನ್, ಎಂ ಬಿ ಬಿ ಎಸ್. ನೋಡಿ, ನಿಮ್ಮಿಂದ ನಾನು ಕಲಿಯಾಕತ್ತೇನೆ ಹೊಸ ಹೊಸ ವಿಚಾರಗಳು. ನಾನು ಡೈಗ್ರಾಮ್ ಮೂಲಕ ನೆನಪಿಡುತ್ತಿದ್ದೆ. ಧನ್ಯವಾದಗಳು. ಇದೇನು ಜೀವನದ ಕಲಿದು, ನಿಮ್ಮಿಂದ ಹೊಸ ವಿಚಾರಗಳನ್ನು ಕಲಿಯುತ್ತೇನೆ. ಹೇಳಿ, ನನಗೂ ಹೇಳ್ಕೊಡಿ. ಓಕೆನಾ ಸ್ನೇಹಿತರೆ, ನೆನಪಿಡಿ, ಸಾರ್ಕಿನ ಇದು ಬಿಮ್ಸ್ಟೆಕ್ನ ಯಾವ ಸದಸ್ಯ ರಾಷ್ಟ್ರಗಳು ಸಾರ್ಕ್ನಲ್ಲಿ ಇಲ್ಲ ಅಂದ್ರ ಮಯನ್ಮಾರ್ ಇಲ್ಲ, ಮಯನ್ಮಾರ್ ಇಲ್ಲ. ಇನ್ನೊಂದು, ಥೈಲ್ಯಾಂಡ್ ಇಲ್ಲ, ಥೈಲ್ಯಾಂಡ್ ಇಲ್ಲ, ಮಯನ್ಮಾರ್, ಥೈಲ್ಯಾಂಡ್ ಇಲ್ಲ. ನೆನ್ಪಿಡಿ, ಮೈಲ್ಯಾಂಡ್, ಮಯನ್ಮಾರ್ ಇಲ್ಲ, ಥೈಲ್ಯಾಂಡ್ ಇಲ್ಲ. ಇವು ಸಾರ್ಕ್ನಲ್ಲಿ ಕಂಡು ಬರುವುದಿಲ್ಲ, ಸಾರ್ಕ್ ರಾಷ್ಟ್ರಗಳಲ್ಲಿ. ಸಾರ್ಕ್ ರಾಷ್ಟ್ರಗಳಲ್ಲಿ ಈ ಮೂರು ದೇಶಗಳು ಬಿಮ್ಸ್ಟೆಕ್ ನಲ್ಲಿ ಕಂಡು ಬರುವುದಿಲ್ಲ, ಬಿಮ್ಸ್ಟೆಕ್ ನಲ್ಲಿ ಕಂಡು ಬರುವುದಿಲ್ಲ. ಎಸ್, ಹೋಗೋಣ. ಬಿಮ್ಸ್ಟೆಕ್ ಜ್ಯೂಸ್, ಬಿಮ್ಸ್ಟೆಕ್, ಬೇ ಆಫ್ ಬೆಂಗಾಲ್ ಇನ್ವೆಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಕರಿತೀವಿ. ಓಕೆ, ಜಾಗತಿಕ ಮಟ್ಟದ ಆರ್ಥಿಕ ಸಂಘಟನೆಗಳಲ್ಲಿ, ಜಾಗತಿಕ ಮಟ್ಟದ ಆರ್ಥಿಕ ಸಂಘಟನೆಗಳಲ್ಲಿ ಇದು ಬಿಮ್ಸ್ಟೆಕ್ ಅತ್ಯಂತ ಪ್ರಧಾನವಾಗಿರುವಂತಹ ಪಾತ್ರ ವಹಿಸ್ತದೆ. ಬಿಮ್ಸ್ಟೆಕ್ ಅನ್ನ ಮಿನಿ ಸಾರ್ಕ್ ಅಂತ ಕರಿತೀವಿ ಸ್ನೇಹಿತರೆ. ಮಿನಿ ಸಾರ್ಕ್ ಸ್ಥಾಪನೆಯಾದ ವರ್ಷ 1997, 6/6/1997. ಮೂಲ ಸದಸ್ಯ ರಾಷ್ಟ್ರಗಳು ಭಾರತ, ಶ್ರೀಲಂಕಾ, ಥೈಲ್ಯಾಂಡ್, ಬಾಂಗ್ಲಾದೇಶ್. ಓಕೆನಾ, ಅದಾದ ನಂತರ ಅದೇ ವರ್ಷ ಡಿಸೆಂಬರ್ 22ರಂದು ಮಯನ್ಮಾರ್ ಎಕ್ಸ್ಟ್ರಾ ಸೇರ್ಪಡೆ ಆಯಿತು. ಮಯನ್ಮಾರ್, ಮಯನ್ಮಾರ್ ಎಕ್ಸ್ಟ್ರಾ ಸೇರ್ಪಡೆ ಆಯಿತು. ಅದಾದ ಮೇಲೆ 2004ರಲ್ಲಿ ನೇಪಾಳ ಮತ್ತು ಭೂತಾನ್, ನೇಪಾಳ ಮತ್ತು ಭೂತಾನ್. ಓಕೆನಾ, ಈ ಪ್ರೆಸೆಂಟ್ ಎಷ್ಟು ದೇಶಗಳು ಅದಾವ ಅಂದ್ರ ಏಳು ದೇಶಗಳು. ಏಳು ದೇಶಗಳು ಯಾವಂದ್ರ, ಏಳು ದೇಶಗಳು ಯಾವಂದ್ರ, ಏಳು ದೇಶಗಳು. ಇದೊಂದು ರಾಷ್ಟ್ರ, ಬಾಂಗ್ಲಾದೇಶ ಇದೆ, ಮಯನ್ಮಾರ್ ಇದೆ, ಭೂತಾನ್ ಇದೆ, ನೇಪಾಳ ಇದೆ, ಭಾರತ ಇದೆ, ಮತ್ತೆ ಶ್ರೀಲಂಕಾ ಇದೆ, ಮತ್ತೆ ಥೈಲ್ಯಾಂಡ್ ಇದೆ. ಥೈಲ್ಯಾಂಡ್, ಥೈಲ್ಯಾಂಡ್. ಓಕೆನಾ, ಏಳು ಸದಸ್ಯ ರಾಷ್ಟ್ರಗಳು. ಕೇಂದ್ರ ಕಚೇರಿ ಎಲ್ಲಿದೆ? ಬಾಂಗ್ಲಾದೇಶದ ಢಾಕಾ. ಇದರ ಮೊಟ್ಟ ಮೊದಲ ಸಮಾವೇಶ,
ಇದರ ಮೊದಲ ಸಮಾವೇಶ 2004 2004ರಲ್ಲಿ ಥೈಲ್ಯಾಂಡ್ ದೇಶದ ಬ್ಯಾಂಕಾಕ್ ಇದರ ಮೊದಲ ಸಮಾವೇಶ. ಆಮೇಲೆ 2008ರಲ್ಲಿ ಸಮಾವೇಶ 2008 ನಮ್ಮ ಭಾರತ ದೇಶದಲ್ಲಿ ನಡೀತು, ಭಾರತದ ನ್ಯೂ ಡೆಲ್ಲಿ, ಇನ್ನು 2014ರ ಸಮಾವೇಶ 2014 2014ರ ಸಮಾವೇಶ ಮಯನ್ಮಾರ್ ದೇಶದಲ್ಲಿ ನಡೀತು, ಮಯನ್ಮಾರ್ ದೇಶದ ನೇಪಾದಿಯಲ್ಲಿ, ಮಯನ್ಮಾರ್ ದೇಶ. ಇನ್ನು 2018ರ ಸಮಾವೇಶ ಎಲ್ಲಿ ನಡೀತು ಅಂದ್ರೆ ನೇಪಾಳ ದೇಶದ ಕಠ್ಮಂಡು,2022ರ ಸಮಾವೇಶ ಶ್ರೀಲಂಕಾ ದೇಶದ ಕೊಲಂಬೋದಲ್ಲಿ, ಜರಗಲಿದೆ, ನೆನಪಿಡಿ. ಶ್ರೀಲಂಕಾ ದೇಶದ ಕೊಲಂಬೋದಲ್ಲಿ ಜರಗಲಿದೆ. 2004ರಲ್ಲಿ ಥೈಲ್ಯಾಂಡದ ಬ್ಯಾಂಕಾಕ್, 2008ರಲ್ಲಿ ಭಾರತದ ನ್ಯೂ ಡೆಲ್ಲಿ, 2014ರಲ್ಲಿ ಮಯನ್ಮಾರ್, 2018ರಲ್ಲಿ ನೇಪಾಳದ ಕಠ್ಮಂಡು, 2022ಕ್ಕೆ ಜರಗಲಿದೆ ಎಲ್ಲಿ ಅಂದ್ರೆ ಶ್ರೀಲಂಕಾದ ಕೊಲಂಬೋದಲ್ಲಿ, ಶ್ರೀಲಂಕಾದ ಕೊಲಂಬೋದಲ್ಲಿ ಜರಗಲಿದೆ. ಓಕೆನಾ? ಈ ಬಂಗಾಳ ಕೊಲ್ಲಿಯಲ್ಲಿರುವಂತಹ ರಾಷ್ಟ್ರಗಳ ಮಧ್ಯದಲ್ಲಿ ಆರ್ಥಿಕವಾಗಿ ಸಹಕಾರವನ್ನು ಕೊಡೋದು, ಇನ್ನ ಎಕನಾಮಿಕಲ್ ಆಗಿ ಸಹಕಾರ ಕೊಡುವುದು, ಆರ್ಥಿಕವಾಗಿ ಸಹಕಾರ ನೀಡುವುದು, ತಾಂತ್ರಿಕವಾಗಿ ಸಹಕಾರ ನೀಡಲು ಒಂದು ಸ್ವಸಹಾಯ ಸಂಘದಂತೆ ಕೆಲಸ ಮಾಡುವಂತ ಗುಂಪುಗಳನ್ನ ನಾವು ಬಿಮ್ಸ್ಟೆಕ್ ಅಂತ ಕರಿತೀವಿ. ಬಿಮ್ಸ್ಟೆಕ್ ಕ್ವಶನ್ ಏನ್ ಕೇಳ್ತಾನೆ, ಬಿಮ್ಸ್ಟೆಕ್ದ ರಾಜಧಾನಿ ಯಾವುದು ಅಂತ ಕೇಳ್ತಾನೆ. ಈ ಕೆಳಗಿನ ಯಾವ ದೇಶ ಬಿಮ್ಸ್ಟೆಕ್ನ ಸದಸ್ಯ ರಾಷ್ಟ್ರ ಅಲ್ಲ ಅಂತ ಕೇಳ್ತಾನೆ. ಬಿಮ್ಸ್ಟೆಕ್ನ ಯಾವ ಸದಸ್ಯ ರಾಷ್ಟ್ರಗಳು ಸಾರ್ಕ್ನಲ್ಲಿ ಇಲ್ಲ ಅಂತ ಕೇಳ್ತಾನೆ. ಬಹಳ ಅನ್ಯೋನ್ಯವಾದ ಸಂಬಂಧ ಇದೆ ನಿಂಗೂ ಅವ್ರಿ. ಇವತ್ತ ಇಡೀ ಸುತ್ತಮುತ್ತ ಈ ನೇಪಾಳ ಆಗಲಿ, ಮಯನ್ಮಾರ್ ಆಗಲಿ, ಮತ್ತೆ ಬಾಂಗ್ಲಾದೇಶ ಆಗಲಿ, ಶ್ರೀಲಂಕಾ ಆಗಲಿ, ಈ ಬಿಮ್ಸ್ಟೆಕ್ನಲ್ಲಿ ಎಲ್ಲ ಅತ್ಯಂತ ಪ್ರಧಾನವಾಗಿರುವಂತ ಪಾತ್ರ ವಹಿಸುವುದು ಇಂಡಿಯಾ. ಅದು ಆರ್ಥಿಕವಾಗಲಿ ಅಥವಾ ಸಂಪನ್ಮೂಲಗಳಿಂದಾಗಲಿ, ವಿಜ್ಞಾನ ತಂತ್ರಜ್ಞಾನದಿಂದಾಗಲಿ, ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚು ಮಹತ್ವವನ್ನು ಕೊಡುವಂತ ದೇಶ ಅಂದ್ರೆ ಭಾರತ. ಸುತ್ತಮುತ್ತ ಎಲ್ಲ ದೇಶಗಳಿಗೆ ಉದ್ದೇಶ ಏನು ಅಂತಂದ್ರೆ ಆರ್ಥಿಕ ಸಹಕಾರವನ್ನು ಒದಗಿಸುವುದು, ತಂತ್ರಜ್ಞಾನದ ಸಹಕಾರವನ್ನು ಒದಗಿಸುವುದು. ಟೆಕ್ನಿಕಲ್ ಕೋಆಪರೇಷನ್ ಅಂತ ಇದೆಯಲ್ಲ, ಟೆಕ್ನಿಕಲ್ ಕೋಆಪರೇಷನ್ ಅಂದ್ರೆ ಏನು, ನೂರಾರು ಉದ್ದೇಶಗಳಿಗಾಗಿ. ಇವತ್ತು ಹೂಡಿಕೆ ಆಗಿರಬಹುದು, ತಂತ್ರಜ್ಞಾನ ಆಗಿರಬಹುದು, ಪ್ರವಾಸೋದ್ಯಮ ಆಗಿರಬಹುದು, ಮಾನವ ಸಂಪನ್ಮೂಲ ಆಗಿರಬಹುದು, ಮತ್ತೆ ಮೀನುಗಾರಿಕೆ ಆಗಿರಬಹುದು, ಕೃಷಿ ಅಭಿವೃದ್ಧಿ ಆಗಿರಬಹುದು, ಸಾರಿಗೆ ಸಂಪರ್ಕ ಆಗಿರಬಹುದು, ಜವಳಿ ಉದ್ಯಮ ಆಗಿರಬಹುದು. ಟೋಟಲ್ ಎಷ್ಟು ಉದ್ಯಮಿಗಳು ಅಂದ್ರೆ 14 ಉದ್ಯಮಗಳ ಸಲುವಾಗಿ ನಡೆದಂತ ಒಂದು ಒಕ್ಕೂಟ ಇದು. 14 ಉದ್ಯಮಗಳನ್ನ ನಿರ್ವಹಣೆ ಮಾಡುವ ಸಲುವಾಗಿ ಹುಟ್ಟಿಕೊಂಡಂತ ಒಂದು ರಾಷ್ಟ್ರಗಳ ಒಂದು ಒಕ್ಕೂಟವನ್ನು ಏನಂತ ಕರಿತೀವಿ ಅಂದ್ರೆ ಬಿಮ್ಸ್ಟೆಕ್ ಅಂತ ಕರಿತೀವಿ. ಬಿಮ್ಸ್ಟೆಕ್ ನೆನಪಿಡಿ, ಬಿಮ್ಸ್ಟೆಕ್. ಬಿಮ್ಸ್ಟೆಕ್ ಅಂದ್ರೆ ಏನು ಅರ್ಥ ಆಯ್ತಾ? ಬಿಮ್ಸ್ಟೆಕ್ ಅಂದ್ರೆ ಏನು? ಬೇ ಆಫ್ ಬೆಂಗಾಲ್ ಇನ್ವೆಂಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಕರಿತೀವಿ. ಎಸ್. ಎಷ್ಟು ಸದಸ್ಯ ರಾಷ್ಟ್ರಗಳಾದವೆ? ಏಳು. ಮೂಲ ಸದಸ್ಯ ರಾಷ್ಟ್ರಗಳು ಎಷ್ಟು? ನಾಲ್ಕು. ನಾಲ್ಕು ಯಾವು? ಒಂದು ಥೈಲ್ಯಾಂಡ, ಇನ್ನೊಂದು ಬ್ಯಾಂಕಾಕ, ಭಾರತ ಮತ್ತೆ ಬಾಂಗ್ಲಾದೇಶ್. ಅರ್ಥ ಆಗ್ತಾ? ಮೂಲ ಸದಸ್ಯ ಮಯನ್ಮಾರ್ ಸೇರ್ಪಡೆ ಆಗ್ತದೆ, ಮಯನ್ಮಾರ್ ಆದ್ಮೇಲೆ ನೇಪಾಳ ಮತ್ತೆ ಭೂತಾನಗಳು ಸೇರ್ಪಡೆ ಆಗ್ತವೆ. ಮೂಲ ಸದಸ್ಯ ರಾಷ್ಟ್ರಗಳಂದ್ರೆ ನಾಲ್ಕು. ಬಿಮ್ಸ್ಟೆಕ್ ಇದಕ್ಕೆ ಮಿನಿ ಸಾರ್ಕ್ ಅಂತ ಹೇಳಿ ಕರೆಯಲ್ಪಡ್ತಾರೆ, ಮಿನಿ ಸಾರ್ಕ್. ನೆಕ್ಸ್ಟ್, ಆಸಿಯನ್ ರಾಷ್ಟ್ರಗಳು, ಇದರ ಮೇಲೆ ಸಾಕಷ್ಟು ಪ್ರಶ್ನೆ ಕೇಳಿದ್ದಾನೆ. ಅಥವಾ G7 ರಾಷ್ಟ್ರಗಳು ಹೋಗೋಣ. ಜಿ ಸೆವೆನ್ G7 ರಾಷ್ಟ್ರಗಳು ನೆನ್ಪಿಡಿ. G7 ರಾಷ್ಟ್ರಗಳ ವಿಶೇಷ ಏನು? ಯಾಕೆ G7 ರಾಷ್ಟ್ರಗಳು? ಹೇಳೋಣ. G7 ರಾಷ್ಟ್ರಗಳ ಏನು ಉದ್ದೇಶ ಹೇಳಿ ನೋಡೋಣ. ಯಾರು ಹೇಳ್ತಾರೆ? G7 ರಾಷ್ಟ್ರಗಳು
ಡೆವಲಪ್ಡ್ ಬರೇ ಡೆವಲಪ್ಡ ಎಸ್ ಅಜರುದ್ದೀನ್ ರೈಟ್ ಆನ್ಸರ್ ರೈಟ್ ಡೆವಲಪ್ ಡೆವಲಪ್ಮೆಂಟ್ ಕಂಟ್ರಿ ಸಿಂಧು ನ್ಯಾಮತಿ ಅವರೇ ಮೊನ್ನೆ ಹೇಳಿ ನಿಮಗೆ ವಿಠಲ್ ಎಸ್ 100% ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಗುಡ್ ಇದು ಕ್ವಶನ್ ಆಗ್ತದೆ ಕೈಗಾರಿಕಾ ಅಭಿವೃದ್ಧಿ ಸಾಧಿಸಿದ ರಾಷ್ಟ್ರಗಳ ಒಕ್ಕೂಟ ಇದು ಕೈಗಾರಿಕಾ ಇದು ನೆನ್ಪಿಡಿ ಕೈಗಾರಿಕಾ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಒಕ್ಕೂಟ ಕೈಗಾರಿಕಾ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಒಕ್ಕೂಟ ಕೈಗಾರಿಕೆ ಬರೇ ಡೆವಲಪ್ಡ್ ಕಂಟ್ರಿ ಅಲ್ರಿ ಅನಿಲ್ ಅಣ್ಣಿಗರಿ ಅವರೇ ಫಾರ್ ಎಕನಾಮಿಕಲ್ ಡೆವಲಪ್ಮೆಂಟ್ ಅಲ್ಲ ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧಿಸಿರಬೇಕು ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧಿಸಿರಬೇಕು ಯಾವ ಕೈಗಾರಿಕಾ ಅಭಿವೃದ್ಧಿ ಸಾಧಿಸಿರ್ತಾವ ಅಂತಾರಾಷ್ಟ್ರಗಳ ಒಕ್ಕೂಟವನ್ನ ಎಸ್ ಕೈಗಾರಿಕಾ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧಿಸಿದ ರಾಷ್ಟ್ರಗಳ ಒಕ್ಕೂಟವನ್ನ G7 ರಾಷ್ಟ್ರಗಳು ಅಂತ ಕರಿತೀವಿ ಈ G7 ರಾಷ್ಟ್ರಗಳ ಒಕ್ಕೂಟ ಸ್ಥಾಪನೆ ಆರಂಭ ಆಗಿದ್ದು ಯಾವಾಗ ಅಂದ್ರೆ 1975ರಲ್ಲಿ 1975 ಇದರ ಪ್ರಥಮ ಸಭೆ ಎಲ್ಲಿ ನಡೀತದೆ ಅಂದ್ರೆ ಫ್ರಾನ್ಸ್ ದೇಶದಲ್ಲಿ ನಡೀತದೆ ಫ್ರಾನ್ಸ್ ದೇಶದ ಪ್ಯಾರಿಸ್ ಪ್ಯಾರಿಸ್ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಇದರ ಮೊದಲ ಸಮಾವೇಶ ಆರಂಭವಾಯಿತು ಆರಂಭದಲ್ಲಿ G6 ರಾಷ್ಟ್ರಗಳು ಅಂತಿದ್ದು ಇವು G7 ಅಲ್ಲ ಇದು ಆರಂಭದಲ್ಲಿ G6 ಹಾಗೆ G6 ರಾಷ್ಟ್ರಗಳು ಯಾವುವು ಮಿತ್ರ ರಾಷ್ಟ್ರಗಳು ಮತ್ತು ಶತ್ರು ರಾಷ್ಟ್ರಗಳು ಜಾಗತಿಕ ಮಹಾಯುದ್ಧದಲ್ಲಿ ಮಿತ್ರ ರಾಷ್ಟ್ರಗಳು ಮತ್ತು ಶತ್ರು ರಾಷ್ಟ್ರಗಳು ಮಿತ್ರ ರಾಷ್ಟ್ರಗಳು ಯಾವುವು ಮಿತ್ರ ರಾಷ್ಟ್ರಗಳು ಇಂಗ್ಲೆಂಡ್ ಮಿತ್ರ ರಾಷ್ಟ್ರ ಎಸ್ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ USA ಮಿತ್ರ ರಾಷ್ಟ್ರ ಫ್ರಾನ್ಸ್ ದೇಶ ಫ್ರಾನ್ಸ್ ಶತ್ರು ರಾಷ್ಟ್ರಗಳು ಜಪಾನ್ ಜರ್ಮನಿ ಜರ್ಮನಿ ಇಟಲಿ ನೆನಪಿಡಿ ಇದು 2017ರ KS ಕ್ವಶನ್ 2017 KS ಕ್ವಶನ್ ಆಕ್ಸಿಸ್ ಪಡೆ ಅಂತ ಕರೀತಾರೆ ಶತ್ರು ರಾಷ್ಟ್ರಗಳು ಆಕ್ಸಿಸ್ ಎಸ್ ಜಪಾನ್ ಜರ್ಮನಿ ಇಟಲಿ ಇಂಗ್ಲೆಂಡ್ ಅಮೆರಿಕ ಸೆಕೆಂಡ್ ವರ್ಲ್ಡ್ ವಾರ್ ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಸೆಕೆಂಡ್ ವರ್ಲ್ಡ್ ವಾರದಲ್ಲಿ ಪರಸ್ಪರ ಬದ್ಧ ವೈರಿ ದೇಶಗಳು ನಿಮಗೆ ವರ್ಲ್ಡ್ ವಾರ್ ಹೇಳ್ತೇನೆ ನಾನು ನೆಕ್ಸ್ಟ್ ವರ್ಲ್ಡ್ ಹಿಸ್ಟ್ರಿ ಹೇಳ್ತೀನಿ ವರ್ಲ್ಡ್ ಹಿಸ್ಟ್ರಿ ಹೇಳುವಾಗ ಇಟಲಿ ಏಕೀಕರಣ ಜರ್ಮನಿ ಏಕೀಕರಣ ಮತ್ತೆ ಫ್ರಾನ್ಸ್ ಏಕೀಕರಣ ಅಮೆರಿಕಗೆ ಏಕೀಕರಣ ಫಸ್ಟ್ ವರ್ಲ್ಡ್ ವಾರ್ ಹೆಂಗ್ ನಡೀತು ಸೆಕೆಂಡ್ ವರ್ಲ್ಡ್ ವಾರ್ ಹೆಂಗ್ ನಡೀತು ಪುನರುಜ್ಜೀವನ ಅಂದ್ರೆ ಏನು ಮತ ಸುಧಾರಣೆ ಅಂದ್ರೆ ಏನು ಭೌಗೋಳಿಕ ಅನ್ವೇಷಣೆ ಅಂದ್ರೆ ಏನು ಅವೆಲ್ಲ ಪಾಯಿಂಟ್ ಗಳನ್ನು ಅಮೆರಿಕ ಕ್ರಾಂತಿ ಫ್ರಾನ್ಸ್ ಕ್ರಾಂತಿ ಪುನರುಜ್ಜೀವನದ ಪಿತಾಮ ಪೆಟ್ರಾರ್ಕ ಮತ ಸುಧಾರಣೆ ಪಿತಾಮ ಮಾರ್ಟಿನ್ ಲೂಥರ್ ಭೌಗೋಳಿಕ ಅನ್ವೇಷಣೆ ಪಿತಾಮ ನಾಲ್ಕನೇ ಹೆನ್ರಿ ಭೌಗೋಳಿಕ ಅನ್ವೇಷಣೆ ತವರ್ಮನಿ ಪೋರ್ಚುಗಲ್ ಪುನರುಜ್ಜೀವನ ತವರ್ಮನಿ ಇಟಲಿ ಮತ ಸುಧಾರಣೆ ತವರ್ಮನಿ ಜರ್ಮನಿ ಮಾರ್ಟಿನ್ ಲೂಥರ್ನನ್ನ ಎರಡನೇ ಯೇಸು ಕ್ರಿಸ್ತ ಅಂತ ಕರೀತಾರೆ ಅವೆಲ್ಲವೂ ಹೇಳೋಣ ಅದ್ಭುತವಾಗಿ ಹೇಳೋಣ ಮೆಟ್ಟ ವಿಚಾರ ಮಾಡೋದು ಬೇಡ ಓಕೆನಾ ವರ್ಲ್ಡ್ ವಾರ್ ಸೆಕೆಂಡ್ ಫಸ್ಟ್ ವರ್ಲ್ಡ್ ವಾರದಲ್ಲಿ ರಾಷ್ಟ್ರ ಸಂಘ ಹೆಂಗ್ ಸ್ಥಾಪನೆ ಇತ್ತು ಸೆಕೆಂಡ್ ವರ್ಲ್ಡ್ ವಾರದಲ್ಲಿ ಯಾವ್ದು UN ಯಾವ ತರ ಸ್ಥಾಪನೆ ಇತ್ತು ಫಸ್ಟ್ ವರ್ಲ್ಡ್ ವಾರ್ ನಲ್ಲಿ ಎರಡನೇ ವಿಲಿಯಂ ಕೈಸರ್ನ ಪಾತ್ರ ಏನು ಸೆಕೆಂಡ್ ವರ್ಲ್ಡ್ ವಾರ್ ನಲ್ಲಿ ಆ ಮೂರು ಸದಸ್ಯ ರಾಷ್ಟ್ರಗಳು ಯಾಕೆ ಕೂಡ್ಕೊಂಡು ಅವೆಲ್ಲವನ್ನ ಡಿಸ್ಕಸ್ ಮಾಡೋಣ ಮುಂದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಸ್ನೇಹಿತರೆ ಇಂಗ್ಲೆಂಡ್ ಅಮೆರಿಕ ಫ್ರಾನ್ಸ್ ಜಪಾನ್ ಜರ್ಮನಿ ಇಟಲಿ ಈ ಮೂರು ದೇಶಗಳನ್ನ ಇಲ್ಲಿ ಮೂರು ಸದಸ್ಯ ರಾಷ್ಟ್ರಗಳು ಇವು ಅಷ್ಟು ಕೂಡಿ ಇವು ಅಪೋಜಿಟ್ ರಾಷ್ಟ್ರಗಳು ಏನಾಗ್ತಾವ ಅಂದ್ರೆ ಒಂದು ಸಂಘಟನೆ ಪ್ರಾರಂಭ ಮಾಡ್ತವೆ ಆ ಸಂಘಟನೆ ಹೆಸರು ಏನಂದ್ರೆ G7 ರಾಷ್ಟ್ರಗಳು ಕೈಗಾರಿಕಾ ಅಭಿವೃದ್ಧಿ ಸಾಧಿಸಿದಂತ ರಾಷ್ಟ್ರಗಳ ಒಕ್ಕೂಟವನ್ನ G7 ರಾಷ್ಟ್ರಗಳು ಅಂತ ಹೇಳಿ ಕರೆಯಲ್ಪಡ್ತೀವಿ ಅದಾದ ಮೇಲೆ 1976ರಲ್ಲಿ ಮತ್ತೊಂದು ದೇಶ ಸೇರ್ಪಡೆ ಆಗ್ತದೆ 1976 1976ರಲ್ಲಿ ಅದು ಯಾವ್ದಂದ್ರೆ ವೆರಿ ಗುಡ್ ಕೆನಡಾ ಕೆನಡಾ ದೇಶ ಕೆನಡಾ 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 ಆದ ಮೇಲೆ G7 ರಾಷ್ಟ್ರ ಆಗಿ ಪರಿವರ್ತನೆ ಆಯ್ತು ಕೆನಡಾ ಅದಾದ ಮೇಲೆ 1997ರಲ್ಲಿ 1997ರಲ್ಲಿ ರಷ್ಯಾ ದೇಶ ಎಂಟ್ರಿ ಕೊಡಿತು ಅವಾಗ G8 ಆಗಿ ಪರಿವರ್ತನೆ ಆಯ್ತು G8 ಆರಂಭದಲ್ಲಿ G7 ನಂತರ G8 ಎಸ್ 2014ರಲ್ಲಿ ರಷ್ಯಾ ದೇಶವನ್ನ ಕ್ರಿಮಿಯಾ ಸಮಸ್ಯೆಯಿಂದ ಕ್ರಿಮಿಯಾ ಸಮಸ್ಯೆಯಿಂದ ಹೊರಹಾಕಲಾಯಿತು ನೆನ್ಪಿಡಿ ಕ್ರಿಮಿಯಾ ಸಮಸ್ಯೆಯಿಂದ ಹೊರಹಾಕಲಾಯಿತು ಪ್ರೆಸೆಂಟ್ G7 ರಾಷ್ಟ್ರಗಳು ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರೆ ಪ್ಯಾರಿಸ್
ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಪ್ಯಾರಿಸ್ನಲ್ಲಿ ನಡೀತದೆ, ಪ್ಯಾರಿಸ್. ಹಾಗಾದ್ರೆ ಈಗಾಗಲೇ ಈ ಮೊನ್ನೆ 2044ನೇ ಸಮ್ಮೇಳನ, 44ನೇ ಸಮ್ಮೇಳನ, ಇದರ 44ನೇ ಸಮ್ಮೇಳನ ಎಲ್ಲಿ ಅಂದ್ರೆ ನಡೆದಿದೆ ಅಂದ್ರೆ 2018ರಲ್ಲಿ ಕೆನಡಾ ದೇಶದ ಕ್ಯೂಬೆಕ್. 2019ನೇ ಸಾಲಿನಲ್ಲಿ 45ನೇ ಸಮ್ಮೇಳನ ಫ್ರಾನ್ಸ್ ದೇಶದಲ್ಲಿ ಈಗಾಗಲೇ ಜರುಗಿದೆಯೋ ಜರುಗಬೇಕು, ಫ್ರಾನ್ಸ್ ದೇಶದಲ್ಲಿ ಜರುಗಿದೆಯೋ ಜರುಗಬೇಕು. 46ನೇ ಸಮ್ಮೇಳನ ಇನ್ನ 46ನೇ ಸಮ್ಮೇಳನ 2020ಕ್ಕೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದಲ್ಲಿ ಜರಗಲಿದೆ, ಅಮೆರಿಕ. 47ನೇ ಸಮ್ಮೇಳನ 2021ಕ್ಕೆ ಇಂಗ್ಲೆಂಡ್ ದೇಶದಲ್ಲಿ ನಡೆಯಲಿದೆ. ನೆನಪಿಡಿ, ಇಂಗ್ಲೆಂಡ್ ದೇಶದಲ್ಲಿ. ಕ್ರಿಮಿಯಾ ಅಂದ್ರೆ ಏನು? ಅದೊಂದು ರಾಷ್ಟ್ರ ರೀ ಅಜರುದ್ದೀನ್ ಅವ್ರಿ. ಕ್ರಿಮಿಯಾ ಅನ್ನುವಂತ ಒಂದು ರಾಷ್ಟ್ರ. ಆ ಕ್ರಿಮಿಯಾ ರಾಷ್ಟ್ರ ಏನ್ ಮಾಡಿತ್ತು ಅಂದ್ರೆ, ರಷ್ಯಾ ದೇಶ ಅಲ್ಲಿ ಅನುಕ್ರಮವಾಗಿ ಅಥವಾ ಆ ಬಾರ್ಡರ್ ಸಮಸ್ಯೆ ಇತ್ತು. ಆ ಕ್ರಮ ಆಗಿದಾಗ ರಷ್ಯಾ ದೇಶ ಆ ದೇಶದ ಮೇಲೆ ದಾಳಿ ಮಾಡಿದಾಗ ಅದು ವಿಶ್ವಸಂಸ್ಥೆ ಕಂಪ್ಲೀಟ್ ಮಾಡಿತ್ತು. ಕ್ರಿಮಿಯಾ ಬಿದ್ದು ಅದ್ದೆ ಅಳ್ಳಕ್ ಶುರು ಮಾಡಿತ್ತು. ಅದು ಸಣ್ಣ ದೇಶ, ರಷ್ಯಾ ದೇಶದ ಕಡೆ ಬಟ್ ಮಾಡಿ ತೋರಿಸ್ತು, ಇವ್ರು ನಾನು ಒಳ್ಳೆಯ ಬರ್ತಾರ. ಇವು ಜಾಗತಿಕ ಮತ್ತು ಬಹಳ ಡೇಂಜರ್ ರಾಷ್ಟ್ರಗಳು ಇವು, ರಷ್ಯಾ ಮತ್ತು ಅಮೆರಿಕ ಅಷ್ಟು ಸುಲಭ ಅಲ್ಲ. ಆ ಉದ್ದೇಶಕ್ಕಾಗಿ ಕ್ರಿಮಿಯಾದಲ್ಲಿ ಮಾಡುವುದರಿಂದ, ಆ ಸಮಸ್ಯೆ ಮಾಡುವುದರಿಂದ ಅಲ್ಲಿ ಆ ರಾಷ್ಟ್ರದ ಸಮಸ್ಯೆಯನ್ನು ಅದಕ್ಕೆ ಹೊರಗಾಕಿದ್ರು ಅಂತ ನೆನ್ಪಿಡಿ. G7 ರಾಷ್ಟ್ರಗಳು ಮತ್ತೆ ಬಿಮ್ಸ್ಟೆಕ್ ರಾಷ್ಟ್ರಗಳು, ಬಿಮ್ಸ್ಟೆಕ್ ಮತ್ತು G7 ರಾಷ್ಟ್ರಗಳು ಕ್ವಶನ್ ಆಗಿವೆಲ್ಲ. ಓಕೆನಾ, ನೆನ್ಪಿಡಿ. ಎರಡು ಸಂಘಟನೆ ಹೇಳಿದೆ, ಒಂದು ಬಿಮ್ಸ್ಟೆಕ್ ಹೇಳಿದೆ, ಬಿಮ್ಸ್ಟೆಕ್ ಬಿಟ್ಟರೆ ಇನ್ನೊಂದು ಯಾವುದಂದ್ರೆ G7 ರಾಷ್ಟ್ರಗಳು. G7 ರಾಷ್ಟ್ರಗಳು, ಗ್ರೂಪ್ ಆಫ್ 7. ಪ್ರೆಸೆಂಟ್ 7 ದೇಶಗಳಾದವೆ. 7 ದೇಶಗಳು ಯಾವಂದ್ರೆ, ಇಂಗ್ಲೆಂಡ್ ಇದೆ, ಅಮೆರಿಕ ಇದೆ, ಫ್ರಾನ್ಸ್ ಇದೆ, ಜಪಾನ್ ಇದೆ, ಜರ್ಮನಿ ಇದೆ, ಇಟಲಿ ಇದೆ, ಅದರ ಜೊತೆಗೆ ಕೆನಡಾ ದೇಶ ಇದೆ. ಇದರ ಕೇಂದ್ರ ಕಚೇರಿ ಎಲ್ಲಿ ಅಂದ್ರೆ ಫ್ರಾನ್ಸ್ ದೇಶದ ಪ್ಯಾರಿಸ್. ಇದರ ಮೊದಲ ಸಮಾವೇಶ ನಡೆದದ್ದು ಎಲ್ಲಿ ಅಂದ್ರೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ. ಇನ್ನ ಇತ್ತೀಚೆಗೆ ಸಮಾವೇಶ 45ನೇ ಸಮಾವೇಶ 2019ರಲ್ಲಿ ಫ್ರಾನ್ಸ್ ದೇಶದಲ್ಲಿ. ಎಸ್ ರೈಟ್. ಇನ್ನು 46ನೇ ಸಮಾವೇಶ 2020 ಅಮೆರಿಕ ದೇಶಕ್ಕೆ ಜರಗಲಿದೆ. 47ನೇ ಸಮಾವೇಶ 2021 ಇಂಗ್ಲೆಂಡ್ ದೇಶಕ್ಕೆ ಜರಗಲಿದೆ. ನೆನಪಿಡಿ, ಇನ್ನೊಂದು ಸಂಘಟನೆ, ಸಣ್ಣ ಸಂಘಟನೆ ಇದೆ ಸ್ನೇಹಿತರೆ, ಅದೊಂದು ಅಧ್ಯಯನ ಮಾಡಿ ಮುಗಿಸೋಣ. ಆಸಿಯಾನ್ ರಾಷ್ಟ್ರಗಳು ಆಸಿಯಾನ್ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ ಅಸೋಸಿಯೇಷನ್ ಆಫ್ ಸೌತ್ ಏಷ್ಯನ್ ನೇಷನ್. ಎಸ್, ಆಸಿಯಾನ್ ಸದಸ್ಯ ರಾಷ್ಟ್ರಗಳು ಅಂತ ಕರೀತಾರೆ. ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಸ್ಥಾಪನೆಯಾದ ವರ್ಷ 1967 ಆಗಸ್ಟ್ 8ರಂದು. ನೆನ್ಪಿಡಿ, 1967 ಆಗಸ್ಟ್ 8ರಂದು. ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ, ಕೇಂದ್ರ ಕಚೇರಿ ಇಂಡೋನೇಷ್ಯಾದ ಜಕಾರ್ತ್. 2017 19 ಸಿವಿಲ್ ಪಿಎಸ್ ಕೇಳಿದ ಪ್ರಶ್ನೆ, ಸದಸ್ಯ ರಾಷ್ಟ್ರಗಳು ಹತ್ತು ಸದಸ್ಯ ರಾಷ್ಟ್ರಗಳು ಯಾವಂದ್ರ, ಫಾರ್ಮುಲಾ ನೆನ್ಪಿಟ್ಬಿಡಿ, MBBS, ಪಬ್ಲಿಕ್ ಟಿವಿ, LIC. ನೆನ್ಪಿಡಿ, MBBS, ಪಬ್ಲಿಕ್ ಟಿವಿ, LIC. ನಮ್ಗುಂಡ MBBS ಮುಗಿಸಿ 10 ವರ್ಷ ಪಬ್ಲಿಕ್ ಟಿವಿ ನೋಡಿ ಲಾಸ್ಟ್ ಏಜ್ ಆದ್ಮೇಲೆ LIC ಏಜೆಂಟ್ ಆದ. MBBS. ಎಂ ಅಂದ್ರ ಮಲೇಷಿಯಾ, ಬಿ ಅಂದ್ರ ಬುರ್ನೈ, ಬಿ ಅಂದ್ರೆ ಬರ್ಮಾ, ಪಿ ಅಂದ್ರ ಫಿಲಿಪೈನ್,
ಟಿ ಅಂದ್ರೆ ಥೈಲ್ಯಾಂಡ್, ವಿ ಅಂದ್ರೆ ವಿಯೆಟ್ನಾಂ, ಎಲ್ ಅಂದ್ರೆ ಲಾವೋಸ್, ಆ ಅಂದ್ರೆ ಇಂಡೋನೇಷ್ಯಾ, ಸಿ ಅಂದ್ರೆ ಕಾಂಬೋಡಿಯಾ, ಕಾಂಬೋಡಿಯಾ, ಎಸ್ ಅಂದ್ರೆ ಸಿಂಗಾಪುರ್, ಸಿಂಗಾಪುರ್, ಎಂ ಅಂದ್ರೆ ಮಲೇಷಿಯಾ, ಎಂ ಅಂದ್ರೆ ಬ್ರುನೈ, ಬಿ ಅಂದ್ರೆ ಬರ್ಮಾ, ಮಯನ್ಮಾರ್, ಎಸ್ ಅಂದ್ರೆ ಸಿಂಗಾಪುರ್, ಪಿ ಅಂದ್ರೆ ಫಿಲಿಪೈನ್, ಫಿಲಿಪೈನ್, ಟಿ ಅಂದ್ರೆ ಥೈಲ್ಯಾಂಡ್, ವಿ ಅಂದ್ರೆ ವಿಯೆಟ್ನಾಂ, ಎಲ್ ಅಂದ್ರೆ ಲಾವೋಸ್, ಐ ಅಂದ್ರೆ ಇಂಡೋನೇಷ್ಯಾ, ಸಿ ಅಂದ್ರೆ ಕಾಂಬೋಡಿಯಾ, ಕಾಂಬೋಡಿಯಾ. ಎಂಬಿಬಿಎಸ್ ಪಬ್ಲಿಕ್ ಟಿವಿ, ಎಲ್ಐಸಿ, ಎಂಬಿಬಿಎಸ್ ಪಬ್ಲಿಕ್ ಟಿವಿ, ಎಲ್ಐಸಿ. ಒನ್ ವಿಜನ್, ಒನ್ ಐಡೆಂಟಿ, ಒನ್ ಕಮ್ಯುನಿಟಿ, ವೆರಿ ಗುಡ್. ಇದರ ಘೋಷ ವಾಕ್ಯ, ಈ ಆಗ್ನೇಯ ಸದಸ್ಯ ರಾಷ್ಟ್ರಗಳ ಘೋಷ ವಾಕ್ಯ ಏನಂದ್ರೆ ಒನ್ ವಿಜನ್, ಒನ್ ಐಡೆಂಟಿ, ಒನ್ ಕಮ್ಯುನಿಟಿ. ಅಶ್ವಿನಿ, ರೈಟ್. ಒನ್ ವಿಜನ್, ಒನ್ ಐಡೆಂಟಿ, ಒನ್ ಕಮ್ಯುನಿಟಿ. 1976ರಲ್ಲಿ ಇದರ ಪ್ರಥಮ ಸಮಾವೇಶ ಜರುಗಿದ್ದು ಎಲ್ಲಿ ಅಂದ್ರೆ ಇಂಡೋನೇಷ್ಯಾದ ಬಾಲಿ, ಇಂಡೋನೇಷ್ಯಾದ ಬಾಲಿ ಎಂಬ ಸ್ಥಳದಲ್ಲಿ ಇದರ ಮೊದಲ ಸಮಾವೇಶ ಜರುಗಿತು. ಇನ್ನ 32ನೇ ಸಮಾವೇಶ, 32ನೇ ಸಮಾವೇಶ ಎಲ್ಲಿ ಅಂದ್ರೆ ಎಲ್ಲಿ 32ನೇ ಸಮಾವೇಶ, 32 ಮತ್ತು 33ನೇ ಸಮಾವೇಶ ಸಿಂಗಾಪುರದಲ್ಲಿ, ಸಿಂಗಾಪುರದಲ್ಲಿ 32ನೇ ಸಮಾವೇಶ ಜರುಗಿತು 2018ರಲ್ಲಿ, 2018. 32 ಮತ್ತು 33. ಪ್ರೆಸೆಂಟ್ ಸಮಾವೇಶ 2019, 2019ರ ಆಸಿಯಾನ್ ಸದಸ್ಯ ರಾಷ್ಟ್ರಗಳ ಸಮ್ಮೇಳನ. ಎಕ್ಸಲೆಂಟ್. ಥೈಲ್ಯಾಂಡ್ ದೇಶದ ಬ್ಯಾಂಕಾಂಕ್, ಥೈಲ್ಯಾಂಡ್ ದೇಶದ ಬ್ಯಾಂಕಾಂಕ್. ಎಷ್ಟನೇ ಸಮಾವೇಶ, ಎಷ್ಟನೇ ಸಮಾವೇಶ, 34, 35ನೇ ಸಮಾವೇಶ, 34 ಮತ್ತು 35ನೇ ಸಮಾವೇಶ ಥೈಲ್ಯಾಂಡ್ ದೇಶದ ಬ್ಯಾಂಕಾಂಕ್. ಇವರನ್ನು ನಾವು ಗೆಸ್ಟ್ ಆಗಿ ಕರೆಸಿದ್ದೆವು ಸ್ನೇಹಿತರೆ, 2018ರಲ್ಲಿ ಗೆಸ್ಟ್ ಆಗಿ ನಮ್ಮ ದೇಶಕ್ಕೆ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ರು. ಗಣರಾಜ್ಯೋತ್ಸವ ಫೋನ್ ಹಚ್ಚಿ ಅವ್ರಿಗೆ ಲೆಟರ್ ಕಳಿಸಿದ್ರು, ಅವ್ರು ಗಾಬರಿ ಆಗಿಬಿಟ್ಟಿದ್ರು, ಇವ್ರು ಕರೆ ಹೇಳ್ಯಾರ ಇಲ್ಲ ನಮ್ಗೆ ಸುಳ್ಳು ಹೇಳ್ಯಾರ ಅಂತೇಳಿ ಫೋನ್ ಹಚ್ಚಿ ಕನ್ಫರ್ಮ್ ಮಾಡ್ಕೊಂಡ್ರು. ಅಣ್ಣ ಕರೆ ಹೇಳ್ರಿ ಬರ, ನಮ್ಗೆ ನಮ್ ಗೆಸ್ಟ್ ಮಾಡಿದ್ರೆ ಇಲ್ಲ ಅಂತೇಳಿ, ನಮ್ಮ ಗಣರಾಜ್ಯೋತ್ಸವ ಕಾರ್ಯಕ್ರಮ ಗೆಸ್ಟ್ ಮಾಡಿದ್ದೀವಿ ಇವರೆಲ್ಲ. ಅಡ್ವಾನ್ಸ್ ಫೋನ್ ಹಚ್ಚಿ ಕೇಳೋರು, 8ನೇ ತಾರೀಕು ಬರಂಬ್ರಿ ಕಾರ್ಯಕ್ರಮ ಅಂತೇಳಿ, ಬರಕತ್ತೆ ತಳ್ರಿ ಅಮ್ಮಾರ ಅಂತ. ಇಲ್ರಿ, ಎಲ್ಲ ಬಟ್ಟೆ ಗಿಟ್ಟಿ ಒಕ್ಕೊಂಡು ರೆಡಿ ಆಗಿ ಬ್ಯಾಗ್ ರೆಡಿ ಮಾಡ್ಕೊಂಡಿವ್ರಿ, ಬೇಗ ಬರ್ತೀವಿ ಅಂತ, ಬರಕತ್ತೆ ತಳ್ರಿ ಅಂತ. ಅವು ಭಾಳ ಸಣ್ಣ ಸಣ್ಣ ದೇಶಗಳು, ನಮ್ಮ ಅಂದ್ರೆ ಬಿದ್ದು ಅಡ್ಡಾಡಿ ಸಾಯ್ತು ನಮ್ಮ ನೋಡಿದ್ರೆ. ಅಂತ ಸದಸ್ಯ ರಾಷ್ಟ್ರಗಳು ಮಾತಾಡಿಸಿ ಹೇಳ ಶುರು ಮಾಡ್ತಾರ ಅವ್ರು, ಯಾಕ್ರಿ ಆರಾಮಿದಿರಿ ಅಂತ. ಅಂತ ದೇಶಗಳು ನಮ್ಮ ಮ್ಯಾಗ ಅಷ್ಟು ಜೀವ, ಅಷ್ಟು ಪ್ರಾಣ ಅವರು. ಒನ್ ವಿಜನ್, ಒನ್ ಐಡೆಂಟಿಟಿ, ಒನ್ ಕಮ್ಯುನಿಟಿ. ನಾಳೆ ಮತ್ತೆ ಮುಂದುವರೆದವಾಗ ಚೆನ್ನಾಗಿದ್ದ ನೋಡೋಣ, ಓಕೆನಾ? ಹೇಳ್ತೀನಿ, ಹೇಳ್ಕೊಡ್ತೇನೆ, ಹೇಳ್ತೀನಿ. ವರ್ಡ್ ಜಿಯೋಗ್ರಫಿ ಸರ್ ಅಂತ ಹೇಳ್ತಾ ಇದ್ದಾರೆ, ಹೇಳೋಣ. ಶುಭರಾತ್ರಿ, ಒಳ್ಳೇದಾಗಲಿ, ಚೆನ್ನಾಗಿ ಓದ್ರಿ, ಟೈಮ್ ವೇಸ್ಟ್ ಮಾಡಬೇಡಿ, ಸಾಂಗ್ ಆಡಿ ಸರ್ ಅಂತ. ಶುಭರಾತ್ರಿ, ಒಳ್ಳೇದಾಗಲಿ, ನಿಮ್ಮ ಆರೈಕೆ ಯಾವತ್ತೂ ನನ್ನ ಮೇಲೆ ಇರಲಿ. ಓಕೆ, ಗುಡ್ ನೈಟ್. ಎಲ್ಲರಿಗೂ ಶುಭರಾತ್ರಿ. ಬಹಳ ಜನ ಅಟೆಂಡ್ ಆಗಿರ್ ಕ್ಲಾಸ್, ನಾಳೆ ಸೇಮ್ 9 ಗಂಟೆಗೆ ಇರುತ್ತೆ, 9 ಗಂಟೆ ನಾಳೆ. ಹೇಳೋಣ, ಹೇಳೋಣ, ನಾಳೆ 9 ಗಂಟೆಗೆ ಸೇಮ್, ನಾಳೆ 9 ಗಂಟೆಗೆ. ಶುಭರಾತ್ರಿ, ಓಕೆ, ಗುಡ್ ನೈಟ್.